ನಮಸ್ತೆ ಎಲ್ರಿಗೂ ನನ್ನ ಹೆಸರು ಆನಂದ್ ಅಂತಬಿಟ್ಟು ಬೇಸಿಕಲಿ ಬೆಂಗಳೂರಿನ ನಿವಾಸಿ ಆಗಿದ್ದೀನಿ ಈ ಅವಕಾಶನ ನಾನೇ ತಿಳಿಸಬಹುದಾಗಿತ್ತು ಯಾಕೆ ಅಂತಂದ್ರೆ ನನಗಿಂತ ಎಷ್ಟೋ ಸಾವಿರಾರು ಜನಗಳನ್ನ ಇದೆ ಒಂದು ಇಂಡಸ್ಟ್ರಿ ಮುಖಾಂತರ ಒಂದು ಸಾಧನೆಯ ದಾರಿಯಲ್ಲಿ ತೋರಿಸಿದ್ದಾರೆ ಸೋ ಅಂತ ಒಂದು ಮಹಾಗುರುಗಳನ್ನ ನಿಮಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಮಿಸ್ಟರ್ ಗಿರೀಶ್ ಹೆಗಡೆ ಸರ್ ಅಂತ ಅಂದ್ಬಿಟ್ಟು ಇವರು ನಮ್ಮ ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಆಗಿದ್ದಾರೆ ಇದೇ ಒಂದು ಇಂಡಸ್ಟ್ರಿಯಲ್ಲಿ ನಮ್ಮ ಗ್ರೂಪ್ನ ಕೋ ಫೌಂಡರ್ ಕೂಡ ಆಗಿದ್ದಾರೆ ಸೊ ಕರ್ನಾಟಕದ ಎಲ್ಬಿಎಸ್ ಕೋ ಫೌಂಡರ್ ಅಂತಾನೆ ಹೇಳಬಹುದು ಸೊ ಅವರಿಗೆ ನಾನು ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾ ಇದೀನಿ ಓವರ್ ಟು ಗಿರೀಶ್ ಸರ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತುಂಬಾ ಜನರು ಗೊತ್ತು ನನಗೆ ಜಾಬ್ ಮಾಡ್ತಾ ಇದ್ದವರು ಇದ್ದಾರೆ ಅಂದ್ರೆ ಒಂದು ಅಂಕಿ ಅಂಶ ಹೇಳುತ್ತೆ ಪ್ರತಿ ಹತ್ತರಲ್ಲಿ ಒಬ್ಬರಿಗೆ ಜಾಬ್ ಹೋಗುವಂತ ಚಾನ್ಸಸ್ ಇದೆ ಅಂತ ಹೌದು ಸ್ನೇಹಿತರೆ ನಾವು ಇವತ್ತು ಎಚ್ಚೆತ್ಕೊಳ್ಳುವಂಥದ್ದು ತುಂಬಾ ಅವಶ್ಯಕತೆ ಇದೆ ಏನನ್ನ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ಆರೋಗ್ಯದ ಮತ್ತೆ ಆರ್ಥಿಕತೆ ಇದೆರಡಕ್ಕೂ ಕೂಡ ನಾವು ಎಚ್ಚೆತ್ಕೊಳ್ಳುವಂಥದ್ದು ತುಂಬಾ ಅವಶ್ಯಕತೆ ಇದೆ ಈ ಸಂದರ್ಭದಲ್ಲಿ ಒಂದು ಕ್ವಶನ್ ಬರುತ್ತೆ ನಮಗೆ ಎಕ್ಸ್ಟ್ರಾ ಇನ್ಕಮಿನ ಅವಶ್ಯಕತೆ ಇದೆಯಾ ಅಂತ ಹೌದು ಸ್ನೇಹಿತರೆ ಎಲ್ಲರಿಗೂ ಕೂಡ ಇವತ್ತು ಎಕ್ಸ್ಟ್ರಾ ಇನ್ಕಮಿನ ಅವಶ್ಯಕತೆ ಇದೆ ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು ಅಂತೇಳಿದರೆ ಎಕ್ಸ್ಟ್ರಾ ಕೆಲಸನೂ ಕೂಡ ನಾವು ಮಾಡಬೇಕಾಗತ್ತೆ ಆ ಎಕ್ಸ್ಟ್ರಾ ಕೆಲಸ ಯಾವ ರೀತಿ ಇರಬೇಕು ಅಂತೇಳಿದರೆ ಆ ಕೆಲಸದಿಂದ ನಮ್ಮ ಆರ್ಥಿಕತೆ ಮತ್ತು ಆರೋಗ್ಯ ಎರಡೂ ಕೂಡ ಬೆಳವಣಿಗೆ ಆಗುವಾಗಿರಬೇಕು ಅಂತ ಒಂದು ಅದ್ಭುತವಾದಂಥ ಅವಕಾಶ ಇವತ್ತು ನಿಮ್ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಸೊ ಎಲ್ಲರಿಗೂ ಕೂಡ ಇನ್ನೊಮ್ಮೆ ನಮ್ಮ ಎಲ್ಬಿಎಸ್ ಇಂಟರ್ನ್ಯಾಷನಲ್ ಕಡೆಯಿಂದ ನ್ಯೂ ಗೇಟ್ ವೇ ಟು ಸಕ್ಸಸ್ ಅನ್ನೋ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ ಡಿಯರ್ ಫ್ರೆಂಡ್ ಏನು ಕೆಲಸ ಮಾಡ್ಬೋದು ಅನ್ನೋ ಪಾಯಿಂಟನ್ನು ಬರುತ್ತೆ ಸೊ ಏನು ಮಾಡ್ಬೋದು ಅಂತೇಳಿದರೆ ನಮ್ಮ ನಿಮ್ಮಲ್ಲಿ ಇರುವಂತಹ ಒಂದು ಸಾಮಾನ್ಯ ಹವ್ಯಾಸವನ್ನು ಪ್ರಾಫಿಟೇಬಲ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡುವಂಥ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ಸನ್ನು ಈ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಸೊ ಹಾಗಿದ್ದಲ್ಲಿ ನಮ್ಮ ನಿಮ್ಮಲ್ಲಿರುವಂಥ ಸಾಮಾನ್ಯ ಹವ್ಯಾಸ ಯಾವುದು ಅಂತ ಬರುತ್ತೆ ಯಾವುದು ಅಂತ ಹೇಳಿದರೆ ಒಂದು ಪರ್ಚೇಸ್ ಮಾಡೋದು ಇನ್ನೊಂದು ರೆಕಮೆಂಡ್ ಮಾಡೋದು ಇದನ್ನು ನಾವು ಮುಂಚೆಯಿಂದನೂ ಮಾಡ್ತಾ ಬರ್ತಾ ಇದ್ದೀವಿ ಖರೀದಿ ಮಾಡೋದು ಮತ್ತು ಶಿಫಾರಸು ಮಾಡೋದು ನಮಗೆ ಚೆನ್ನಾಗಿ ಅನಿಸಿದ್ದನ್ನು ಇನ್ನೊಬ್ಬರ ಜೊತೆಗೆ ನಾವು ಹಂಚ್ಕೋತೀವಿ ಡಿಯರ್ ಫ್ರೆಂಡ್ ಮೇನ್ ಈ ಪರ್ಚೇಸ್ ರೆಕಮೆಂಡ್ ಮಾಡೋದ್ರಿಂದ ನಾವು ತುಂಬ ಪ್ರಾಫಿಟೇಬಲ್ ಬಿಸ್ನೆಸ್ ಆಗಿ ಈ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರ ಇಲ್ಲಿ ಹೇಳ್ತೀವಿ ನಮಗಿರುವಂತಹ ಹವ್ಯಾಸವನ್ನು ನಾವು ಬದಲಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಬ್ರ್ಯಾಂಡ್ ಮತ್ತು ಶಾಪನ್ನು ಚೇಂಜ್ ಮಾಡೋದ್ರ ಮೂಲಕ ಒಂದು ಅತ್ಯದ್ಭುತವಾದಂತಹ ಲಾಭದಾಯಕ ಬಿಸ್ನೆಸ್ಸನ್ನು ಈ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯ ಇದೆ ಡಿಯರ್ ಫ್ರೆಂಡ್ ಸೊ ಖರೀದಿ ಮಾಡೋದಕ್ಕೆ ಇಲ್ಲಿ ಏನಿದೆ ಅಂತ ಬ್ರ್ಯಾಂಡ್ ಅಂತೇಳಿದರೆ ನಮ್ಮಲ್ಲಿ ಆರು ಬ್ರ್ಯಾಂಡ್ ಇದೆ ಒಂದು ಆನ್ ಆ್ಯಂಡ್ ಆನ್ ಎಲಿಮೆಂಟ್ ಎ ನ್ಯೂ ಸ್ಟಾರ್ ಆಹಾರ್ ಎಮ್ ಐ ಹೋಮ್ ಮತ್ತು ಇಂಡಿಯಾ ಗ್ರೋ ಅನ್ನೋ ಆರು ಬ್ರ್ಯಾಂಡ್ ಇದೆ ಈ ಆರು ಬ್ರ್ಯಾಂಡಲ್ಲಿ ರೇಂಜ್ ಆಫ್ ಪ್ರಾಡಕ್ಟ್ ಅಂತ ಹೇಳಿದರೆ ಆಯುರ್ವೇದ ವೆಲ್ನೆಸ್ ನ್ಯೂಟ್ರಿಷನಲ್ ಬ್ಯೂಟಿ ಕೇರ್ ಪರ್ಸನಲ್ ಕೇರ್ ಹೋಮ್ ಕೇರ್ ಎಗ್ರೋ ಕೇರ್ ಈ ಎಲ್ಲ ರೇಂಜ್ ಪ್ರಾಡಕ್ಟ್ ಇರುತ್ತೆ ನಮ್ಮಲ್ಲಿರುವಂಥ ಎಲಿಮೆಂಟ್ಸ್ ವೆಲ್ನೆಸ್ ರೇಂಜ್ಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಅಂದರೆ ಇದಕ್ಕೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಸಿಕ್ಕಿದೆ ಅಂದರೆ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದಿಂದ ದಿ ಬೆಸ್ಟ್ ಅಂದರೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ ಮೀನ್ಸ್ ಆಯುರ್ವೇದ ಯೋಗ ಯುನಾನಿ ಸಿದ್ಧ ಮತ್ತು ಹೋಮಿಯೋಪತಿ ಇದಕ್ಕೆ ಪ್ರೀಮಿಯಂ ಸರ್ಟಿಫಿಕೇಶನ್ ನಮಗೆ ಸಿಕ್ಕಿದೆ ಡಿಯರ್ ಫ್ರೆಂಡ್ಸ್ ಈ ಒಂದು ಕ್ವಾಲಿಟಿ ಇದ್ದರೆ ಮಾತ್ರ ಈ ಪ್ರೀಮಿಯಂ ಸರ್ಟಿಫಿಕೇಶನ್ನು ಸಿಗುತ್ತೆ ಇವತ್ತು ಮಾರ್ಕೆಟಲ್ಲಿ ತುಂಬ ಆಯುರ್ವೇದ ಕಂಪನಿಗಳು ತುಂಬ ಇದ್ದಾವೆ ಬಟ್ ತುಂಬ ಕಂಪನಿಗಳಿಗೆ ಯಾವುದು ಕಂಪನಿಗೆ ಇಲ್ಲದೆ ಇರುವಂಥ ಸರ್ಟಿಫಿಕೇಶನ್ ಭಾರತದ ಪ್ರಥಮ ಬ್ರ್ಯಾಂಡ್ ನಮಗೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಶನ್ನು ಸಿಕ್ಕಿದೆ ಅದರ ಜೊತೆಗೆ ಆಸ್ ಪರ್ ಎ ಪಿ ಅಂತ ಕರಿತೀವಿ ಆಯುರ್ವೇದ ಫಾರ್ಮಾಕಾಫಿ ಆಫ್ ಇಂಡಿಯಾ ಸೊ ಇದಾಯಿತು ಇನ್ನು ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಪ್ರಾಡಕ್ಟ್ ಬಗ್ಗೆ ನಾನು ತುಂಬ ಡೀಟೇಲ್ಸ್ ಇವಾಗ ಹೇಳಲ್ಲ ಯಾಕೆ ಅಂತೇಳಿ ನಿಮ್ಮನ್ನು ಈ ಪ್ರೋಗ್ರಾಮಿಗೆ ಯಾರೆಲ್ಲ ಇನ್ವೈಟ್ ಮಾಡಿದ್ದಾರೆ ಅವರನ್ನ ಕೇಳಿ ತಿಳ್ಕೊಳ್ಳಿ ಪರ್ಚೇಸ್ ಮಾಡೋದಕ್ಕೆ ಯಾವ ಪ್ರಾಡಕ್ಟ್ ನಿಮಗೆ ಸೂಕ್ತ ಆಗ್ಬೋದು ಅಂತ ಓಕೆ ಸೊ ಅದಾದ ನಂತರ ಎಲಿಮೆಂಟ್ಸ್ ವೆಲ್ನೆಸ್ ರೇಂಜ್ ಡೈಲಿ ಕನ್ಸ್ಯೂಮೇಬಲ್ ಸೊ ಇದೆಲ್ಲ ಕೂಡ ಇರುತ್ತೆ ಇನ್ನು ಸರ್ಟಿಫಿಕೇಶನ್ ಬಗ್ಗೆ ಹೇಳೋದಾದರೆ ಮಾರ್ಕೆಟ್ ಲೀಡರ್ಗಳಿಗೆ ಯಾರೆಲ್ಲ ಸರ್ಟಿಫಿಕೇಶನ್ ಯಾವುದೆಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ಸರ್ಟಿಫಿಕೇಶನ್ ನಮ್ಮ ಹತ್ರ ಇದೆ ಅದರ ಜೊತೆಗೆ ಇನ್ನೊಂದು ಹೆಮ್ಮೆ ವಿಚಾರ ಅಂತೇಳಿದರೆ ನಮ್ಮಲ್ಲಿರುವಂಥ ಎಲಿಮೆಂಟ್ಸ್ ವೆಲ್ನೆಸ್ ರೇಂಜ್ಗೆ ದಿ ಬೆಸ್ಟ್ ಹೆಲ್ತ್ ಕೇರ್ ಅವಾರ್ಡ್ ಸಿಕ್ಕಿದೆ ಹೆಲ್ತ್ ಕೇರ್ ಬ್ರ್ಯಾಂಡ್ ಅವಾರ್ಡ್ ಸಿಕ್ಕಿದೆ 2019 ಡಿಯರ್ ಫ್ರೆಂಡ್ ನೆಕ್ಸ್ಟ್ ಇನ್ನು ನಾನು ಖರೀದಿ ಮತ್ತು ಶಿಫಾರಸು ಮಾಡೋದ್ರ ಮೂಲಕ ಅತ್ಯಂತ ಲಾಭದಾಯಕವಂಥ ಬಿಸ್ನೆಸ್ಸನ್ನು ಮಾಡ್ಬೋದು ಅಂತ ಹೇಳಿದೆ ಅಂದರೆ ಖರೀದಿ ಮಾಡೋದಕ್ಕೆ ಇಲ್ಲಿ ನಮ್ಮ ಹತ್ರ ಎರಡು ಆಪ್ಷನ್ ಇರುತ್ತೆ ವಸ್ತುಗಳನ್ನು ಒಂದು ಆ್ಯಸ್ ಎ ಕಸ್ಟಮರ್ ಆಗಿ ಖರೀದಿ ಮಾಡ್ಬೋದು ಇನ್ನೊಂದು ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಖರೀದಿ ಮಾಡ್ಬೋದು ನಾವು ಪ್ರಾಡಕ್ಟನ್ನು ಕಸ್ಟಮರ್ ಆಗಿ ಪರ್ಚೇಸ್ ಮಾಡೋದ್ರಿಂದ ನಮಗೆ ಪ್ರಾಡಕ್ಟ್ ಎಮ್ ಆರ್ ಪಿಯಲ್ಲಿ ಸಿಗುತ್ತೆ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಖರೀದಿ ಮಾಡೋದ್ರಿಂದ ನಮಗೆಲ್ಲ ಪ್ರಾಡಕ್ಟು ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ ಡಿಸ್ಕೌಂಟ್ ಮೀನ್ಸ್ 20-63% ಡಿಸ್ಕೌಂಟಲ್ಲಿ ಸಿಗುತ್ತೆ ಡಿಯರ್ ಫ್ರೆಂಡ್ ಈಗ ನಾವು ನೀವು ವಿಚಾರ ಮಾಡುವಂಥದ್ದು ಏನು ಹೇಳಿದರೆ ಹೌದು ಎಲ್ಲರಿಗೂ ಕೂಡ ಡಿಸ್ಕೌಂಟ್ ಪ್ರೈಸಲ್ಲೇ ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೌದು ಸ್ನೇಹಿತರೆ ನಮಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಬೇಕು ಅಂದರೆ ಒಂದು ಸ್ಮಾಲ್ ಕಂಡೀಷನ್ ಇದೆ ನಮ್ಮ ಫಸ್ಟ್ ಪರ್ಚೇಸ್ ಅನ್ನೋದು ಬಲ್ಕ್ ಪರ್ಚೇಸ್ ಆಗಬೇಕು ಬಲ್ಕ್ ಪರ್ಚೇಸ್ ಎಷ್ಟು ಬೇಕಿದ್ರು ಮಾಡ್ಬೋದು ಅವರವರ ಕೆಪ್ಯಾಸಿಟಿಗೆ ತಕ್ಕ ಹಾಗೆ ಅಂದರೆ ಕೆಲವರು 50,000 ಮಾಡ್ತಾರೆ ಕೆಲವು
ಒನ್ ಲ್ಯಾಕ್ ರುಪೀಸ್ ಮಾಡ್ತಾರೆ. ನಿಮ್ಗೆ ಅವಶ್ಯಕತೆ ಇರುವಂತ ಎಷ್ಟು ಪ್ರಾಡಕ್ಟ್ ಬೇಕು ಅಂತ ಹೇಳ್ಕೊಂಡು ಕೂಡ ನೀವು ಬಲ್ಕ್ ಪರ್ಚೇಸ್ ಅನ್ನ ಮಾಡಬಹುದು ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್ ಪರ್ಚೇಸ್ ಆದ ನಂತರ ನಿಮ್ದೇ ಆದಂತ ಒಂದು ಬಿಸ್ನೆಸ್ ಐಡಿ ಜನರೇಟ್ ಆಗುತ್ತೆ. ಆ ಬಿಸ್ನೆಸ್ ಐಡಿಯಿಂದ ನೀವು ವ್ಯವಹಾರವನ್ನ ಮುಂದುವರಿಸಬಹುದು. ಫಸ್ಟ್ ಟೈಮ್ ನೀವೇನ್ ಪರ್ಚೇಸ್ ಮಾಡುವಾಗ ಬಲ್ಕ್ ಪರ್ಚೇಸ್ ಮಾಡ್ತೀರಾ, ಸೆಕೆಂಡ್ ಟೈಮ್ ನೀವು ಲೈಫ್ ಲಾಂಗ್ ಯಾವುದೇ ಈ ಒಂದು ಸಿಂಗಲ್ ಪ್ರಾಡಕ್ಟ್ ತಗೊಂಡ್ರು ಕೂಡ ನೀವು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೇ ಖರೀದಿ ಮಾಡ್ತಾ ಇರಬಹುದು ಡಿಯರ್ ಫ್ರೆಂಡ್ಸ್. ಅಂದ್ರೆ ಈಗ ಇರುವಂತಹ ಪ್ರಾಡಕ್ಟ್ಗೂ ಮತ್ತೆ ಮುಂದೆ ಬರುವಂತಹ ಪ್ರಾಡಕ್ಟ್ಗೂ ಕೂಡ ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ಸಿಗತ್ತೆ ಡಿಯರ್ ಫ್ರೆಂಡ್. ಸೊ ಇದ್ರ ಜೊತೆಗೆ ಮಂತ್ಲಿ ರೀಪರ್ಚೇಸ್ ಅಂತ ಇರುತ್ತೆ, ಇದು ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಇರತ್ತೆ ಡಿಯರ್ ಫ್ರೆಂಡ್. ಸೊ ಇನ್ನು ನೆಕ್ಸ್ಟ್ ಖರೀದಿ ಮಾಡಿದ್ವಿ ಸರ್, ಮುಂದೆ ಏನು ಅಂತ. ಹೌದು ಸ್ನೇಹಿತರೆ, ಖರೀದಿ ಮಾಡಿದ ನಂತರ ಶಿಫಾರಸು. ಹೌದು, ಶಿಫಾರಸ್ ಮಾಡೋದು ಕೂಡ ಯಾವುದೇ ತರ ಕಡ್ಡಾಯವಾಗಿಲ್ಲ. ಬೇಕಿದ್ರೆ ನಮಗೆ ಲಾಭ ಬೇಕಿದ್ರೆ ಶಿಫಾರಸನ್ನ ಮಾಡಬಹುದು. ಶಿಫಾರಸ್ ಮಾಡೋದಕ್ಕೂ ಕೂಡ ಎರಡು ಆಪ್ಷನ್ ಇದೆ. ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಶಿಫಾರಸ್ ಮಾಡಬಹುದು, ಇನ್ನೊಂದು ಅಪಾರ್ಚುನಿಟಿಯನ್ನ ಶಿಫಾರಸ್ ಮಾಡಬಹುದು. ನಾನು ಮುಂಚೆನೆ ಹೇಳಿದಾಗ ಶಿಫಾರಸ್ ನಾವು ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗ ನಮ್ಗೆ ಅದ್ರ ಬಗ್ಗೆ ಚೆನ್ನಾಗಿ ಅನ್ಸುತ್ತೆ ಅವಾಗ ಶಿಫಾರಸ್ ಮಾಡ್ತೀವಿ. ಅದಕ್ಕೋಸ್ಕರ ಹೇಳ್ತೀವಿ ನಾವಿಲ್ಲಿ ಪರ್ಚೇಸ್ ಇಟ್, ಯೂಸ್ ಇಟ್, ಫೀಲ್ ಇಟ್ ಅಂಡ್ ರೆಕಮೆಂಡ್ ಇಟ್ ಅಂತ. ಸೊ ಇದು ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡೋದು ಮತ್ತೆ ಅಪಾರ್ಚುನಿಟಿಯನ್ನ ರೆಕಮೆಂಡ್ ಮಾಡುವಂತ ಎರಡು ನಮಗೆ ಲೈಸೆನ್ಸ್ ಸಿಗತ್ತೆ ಡಿಯರ್ ಫ್ರೆಂಡ್. ಸೊ ಅಂದ್ರೆ ಇಲ್ಲಿ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡೋದ್ರಿಂದ ನಮಗೆ ರೀಟೇಲ್ ಪ್ರಾಫಿಟ್ ಸಿಗತ್ತೆ, ನಾವು ಅಪಾರ್ಚುನಿಟಿಯನ್ನ ರೆಕಮೆಂಡ್ ಮಾಡೋದ್ರಿಂದ ನಮಗೆ ಟರ್ನ್ ಓವರ್ ಬೆನಿಫಿಟ್ ಸಿಗತ್ತೆ. ಅಂದ್ರೆ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡೋದ್ರಿಂದ ನಮ್ದೇ ಆದಂತಹ ಕನ್ಸ್ಯೂಮರ್ ಗ್ರೂಪ್ ರೆಡಿ ಆಗುತ್ತೆ, ನಾವು ಅಪಾರ್ಚುನಿಟಿಯನ್ನ ರೆಕಮೆಂಡ್ ಮಾಡೋದ್ರಿಂದ ನಮ್ದೇ ಆದಂತಹ ಡಿಸ್ಟ್ರಿಬ್ಯೂಟರ್ ಗ್ರೂಪ್ ರೆಡಿ ಆಗುತ್ತೆ. ಈ ರೀಟೇಲ್ ಪ್ರಾಫಿಟ್ ಮತ್ತೆ ಟರ್ನ್ ಓವರ್ ಬೆನಿಫಿಟ್ ಇದೆರಡು ತಗೊಳ್ಳುವಂತ ಲೈಸೆನ್ಸ್ ನಮ್ಗೆ ಸಿಗತ್ತೆ, ಅಂದ್ರೆ ರೆಕಮೆಂಡ್ ಮಾಡೋದ್ರಿಂದ. ಓಕೆ, ಸೊ ನೆಕ್ಸ್ಟ್ ಇದು ಬಿಸ್ನೆಸ್ ಅನ್ನ ಸ್ವಲ್ಪ ಡೆಪ್ತ್ ಅಲ್ಲಿ ನಾವು ಸ್ಟಡಿ ಮಾಡೋಣ ಅಥವಾ ತಿಳ್ಕೊಳ್ಳೋಣ. ಬಿಸ್ನೆಸ್ ಪ್ಲಾನ್ ಯಾವ ರೀತಿ ಇದೆ ಅಂದ್ರೆ, ಕನ್ಸ್ಯೂಮರ್ ಗ್ರೂಪ್ ಬೆನಿಫಿಟ್ 20-63% ಸ್ಪಾಟ್ ಬೆನಿಫಿಟ್. ಮೀನ್ಸ್ ನೀವು ಪ್ರಾಡಕ್ಟ್ ಅನ್ನ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ತಗೊಳ್ತೀರಾ, ಅದನ್ನ ನೀವು MRP ಗೆ ಸಜೆಸ್ಟ್ ಮಾಡ್ತೀರಾ, MRP ಅಲ್ಲಿ ನಿಮ್ಮವರು ತಗೊಳ್ತಾರೆ. ಸೊ ಇರುವಂತ ಏನ್ ಮಾರ್ಜಿನ್ ಇದೆ, ಇದು ಸ್ಪಾಟ್ ಬೆನಿಫಿಟ್ ಅಂತ ಹೇಳ್ತೀವಿ. ಈ ತರ ಸ್ಪಾಟ್ ಬೆನಿಫಿಟ್ ಅನ್ನ ತಗೊಳ್ತಾ ಇರುವಂತಹ ಇವತ್ತು ಎಷ್ಟೋ ಫ್ಯಾಮಿಲಿ ನಮ್ಮ ಗ್ರೂಪ್ ಅಲ್ಲಿ ಇದಾವೆ. ಅದರಲ್ಲಿ ಮಂತ್ಲಿ 40,000-50,000 ಅಪ್ ಟು 1 lakh ವರೆಗೂ ಈ ಒಂದು ರೀಟೇಲ್ ಪ್ರಾಫಿಟ್ ಮಾಡುವಂತ ಫ್ಯಾಮಿಲಿ ನಮ್ಮ ಜೊತೆಗೆ ಇವತ್ತು ಕೈ ಜೋಡಿಸಿದ್ದಾರೆ ಡಿಯರ್ ಫ್ರೆಂಡ್. ಸೊ ಅದ್ರ ಜೊತೆಗೆ ಇನ್ನು ಡಿಸ್ಟ್ರಿಬ್ಯೂಟರ್ ಗ್ರೂಪ್ ಬೆನಿಫಿಟ್, ಇದರಲ್ಲಿ ತುಂಬಾ ತರದ್ದು ಇನ್ಕಮ್ ಇದೆ. ಒಂದು ಸೇಲ್ಸ್ ಟರ್ನ್ ಓವರ್ ಬೋನಸ್ ಅಂತ ಬರುತ್ತೆ, ಪರ್ಫಾರ್ಮೆನ್ಸ್ ಬೋನಸ್ ಅಂತ ಬರುತ್ತೆ, ಲಾಯಲ್ಟಿ ಬೋನಸ್, ರ್ಯಾಂಕ್ ಬೋನಸ್, ಓವರ್ ರೈಡಿಂಗ್ ಬೋನಸ್, ಮತ್ತೆ ಬಂದ್ಬಿಟ್ಟು ಲಾಯಲ್ಟಿ ಬೋನಸ್. ಈ ತರ ತುಂಬಾ ಬೇರೆ ಬೇರೆ ತರದ ಇನ್ಕಮ್ಗಳು. ಅದರಲ್ಲಿ ಸೇಲ್ಸ್ ಟರ್ನ್ ಓವರ್ ಬೋನಸ್ ಅನ್ನೋದು ವೀಕ್ಲಿ ಬರುತ್ತೆ. ಸೊ ಈ ವೀಕ್ಲಿ ಇನ್ಕಮ್ ಇರೋದ್ರಿಂದ ನಾವು ಏನ್ ಮಾಡ್ತೀವಿ, ವೀಕ್ಲಿ ಇನ್ಕಮ್ಗೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಉಳಿದಿರೋ ಇನ್ಕಮ್ ಅನ್ನ ಯಾವ ರೀತಿ ತಗೊಳ್ಬೇಕು ಅನ್ನೋದನ್ನ ಟ್ರೈನಿಂಗ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಡಿಯರ್ ಫ್ರೆಂಡ್. ಸೊ ಅದೇ ರೀತಿ ಇಲ್ಲಿ ವೀಕ್ಲಿ ಇನ್ಕಮ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಟರ್ನ್ ಓವರ್ ಬೋನಸ್ ವೀಕ್ಲಿ ಸ್ಯಾಟರ್ಡೆ ಟು ಫ್ರೈಡೆ, ನಮ್ದು ಬಿಸ್ನೆಸ್ ಸೈಕಲ್ ಇರುತ್ತೆ. ಈ ಸ್ಯಾಟರ್ಡೆ ಟು ಫ್ರೈಡೆ ನೀವು ಮತ್ತೆ ನಿಮ್ಮ ಗ್ರೂಪ್ ಇಂದ ಆದಂತ ಡಿಸ್ಟ್ರಿಬ್ಯೂಟರ್ ಗ್ರೂಪ್ ಆಗಿದ್ದಂತ ಟರ್ನ್ ಓವರ್ ಏನಿದೆ, ಆ ಟರ್ನ್ ಓವರ್ಗೆ ಬಿಸ್ನೆಸ್ ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡಿ ಕಂಪನಿ ನಿಮ್ಗೆ ಬಿಸ್ನೆಸ್ ವಾಲ್ಯೂಮ್ ಅನ್ನ ಜನರೇಟ್ ಮಾಡುತ್ತೆ ಡಿಯರ್ ಫ್ರೆಂಡ್. ನಿಮ್ಗೆ ನಿಮ್ಮ ಅಕೌಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 100 rupees ಟರ್ನ್ ಓವರ್ ನೀವು ಮತ್ತೆ ನಿಮ್ಮ ಗ್ರೂಪ್ ಅಲ್ಲಿ ಆಯ್ತು ಅಂತ ಇಟ್ಕೊಳ್ಳಿ, ಆ ಟೈಮಲ್ಲಿ ನಿಮ್ಗೆ 75 ಬಿಸ್ನೆಸ್ ವಾಲ್ಯೂಮ್ ಮತ್ತೆ 35 ಬಿಸ್ನೆಸ್ ವಾಲ್ಯೂಮ್ ಅಂತ ಕಂಪನಿ ಕನ್ಸಿಡರ್ ಮಾಡುತ್ತೆ. ಏನು ಬಿಸ್ನೆಸ್ ವಾಲ್ಯೂಮ್ ಜನರೇಟ್ ಆಗುತ್ತೆ, ಈ ಇನ್ಕಮ್ ಅನ್ನ ತಗೊಳ್ಳೋದಕ್ಕೆ ನಾವಿಲ್ಲಿ ಎರಡು ಬ್ರಾಂಚ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಈ ಬ್ರಾಂಚ್ ಅಲ್ಲಿ ಏನೆಲ್ಲ ಟರ್ನ್ ಓವರ್ ಆಗಿದ್ದು ಇಲ್ಲಿ ನಮಗೆ 12% ಕಂಪನಿ ನಮಗೆ ಇನ್ಸೆಂಟಿವ್ ಅನ್ನ ಕೊಡುತ್ತೆ. ಸೊ ಇದನ್ನ ತಗೊಳ್ಳೋದಕ್ಕೆ ನಾವು ಎರಡು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಮುಂದೆ ಹೇಳ್ತೀನಿ ನಾನು. ಸೊ ಆ ಗ್ರೂಪ್ ಅಲ್ಲಿ ಆದಂತಹ ಟರ್ನ್ ಓವರ್ಗೆ 12% ಟ್ಯಾಲಿ ಆಗಿ ನಮಗೆ NEFT ಆಗುತ್ತೆ ಡಿಯರ್ ಫ್ರೆಂಡ್. ಸೊ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಆರೋಗ್ಯದ ಸಲುವಾಗಿ ಅಥವಾ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗೋ ಸಲುವಾಗಿ ನೀವು ಕೆಲವು ಪ್ರಾಡಕ್ಟ್ ಅನ್ನ ಬೈ ಮಾಡಿದಿರ ಅಂತ ಇಟ್ಕೊಳ್ಳಿ, ಖರೀದಿ ಮಾಡಿದಿರ ಅಂತ ಇಟ್ಕೊಳ್ಳಿ. ಸೊ ಖರೀದಿ ಆದ ನಂತರ, ಅಂದ್ರೆ ನೀವೊಂದು ರೈಟ್ ಡಿಸಿಷನ್ ತಗೊಂಡು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದಿರಾ, ಖರೀದಿ ಆದ ನಂತರ ನೀವು ಪ್ರಾಡಕ್ಟ್ ನಿಮಗೆ ಸಿಕ್ತು. ಸೊ ಅದ್ರ ಜೊತೆಗೆ ಈಗ ನೆಕ್ಸ್ಟ್ ನಾವು ರೆಕಮೆಂಡ್ ಅನ್ನೋ ಪಾರ್ಟಲ್ಲಿ ಬರ್ತೀವಿ. ರೆಕಮೆಂಡ್ ಮಾಡೋದು ಕೂಡ ನಿಮ್ಮ ಹತ್ರ ತುಂಬ ಕಾಂಟ್ಯಾಕ್ಟ್ಸ್ ಇದೆ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ತುಂಬ ಜನ ಇದ್ದಾರೆ. ಅವ್ರದೇ ಆದಂಥ ಒಂದು ಪಟ್ಟಿಯನ್ನು ನಾವು ಮಾಡಿ, ಲಿಸ್ಟನ್ನು ಮಾಡಿ, ಅವ್ರ ಜೊತೆಗೆ ಈ ಥರ ಯೂಟ್ಯೂಬು ಅಥವಾ ನಾವು ವಾಟ್ಸ್ಆ್ಯಪ್ ಮೂಲಕ ನಾವು ಏನು ಅವರಿಗೆ ಈ ವಿಚಾರವನ್ನು ತಿಳಿಸ್ಕೊಡ್ತೀವಿ, ಆ ಟೈಮಲ್ಲಿ ನಿಮ್ಮಲ್ಲಿ ಇರುವಂಥ ಲಿಸ್ಟಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಮೀನ್ಸ್ ಅರವಿಂದ್ ಅನ್ನೋರು ಪ್ರಾಡಕ್ಟನ್ನು ಇಷ್ಟಪಡ್ತಾರೆ. ಸೊ ಅದೇ ರೀತಿ ಬಬಿತಾ ಅನ್ನೋರು ಅಪಾರ್ಚುನಿಟಿಯನ್ನು ಇಷ್ಟಪಡ್ತಾರೆ. ಅರ್ಥ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್, ನಿಮ್ಮಲ್ಲಿರುವಂತಹ ಕಾಂಟ್ಯಾಕ್ಟಲ್ಲಿ ಪ್ರಾಡಕ್ಟು ಇಷ್ಟಪಡೋರು ಇದ್ದಾರೆ, ಅಪಾರ್ಚುನಿಟಿ ಇಷ್ಟಪಡೋರು ಕೂಡ ಇದ್ದಾರೆ. ಸೊ ಅರವಿಂದ್ ಅವರು
ಒಂದು 20,000 rupees ಪ್ರಾಡಕ್ಟ್ ಅನ್ನ ಬೈ ಮಾಡೋದಕ್ಕೆ ರೆಡಿ ಆದ್ರು. ಬಬಿತಾ ಅವರು ಕೂಡ ನಿಮ್ಮ ಬ್ರಾಂಚ್ 2 ನಲ್ಲಿ 20,000 rupees ಪ್ರಾಡಕ್ಟ್ ಅನ್ನ ಬೈ ಮಾಡೋದಕ್ಕೆ ರೆಡಿ ಆದ್ರು. ಅಂದ್ರೆ ನಿಮ್ಮ ಬ್ರಾಂಚ್ 1 ನಲ್ಲಿ 20,000 rupees ಪರ್ಚೇಸ್ ಮತ್ತೆ ಬ್ರಾಂಚ್ 2 ನಲ್ಲಿ 20,000 rupees ಪರ್ಚೇಸ್. ಡಿಯರ್ ಫ್ರೆಂಡ್, ಅರ್ಥ ಮಾಡ್ಕೊಳ್ಳಿ, ಯಾರಾದ್ರೂ ಈ ಪ್ರಾಡಕ್ಟ್ ಅನ್ನ ಬೈ ಮಾಡಬೇಕು ಅಥವಾ ಅಪರ್ಚುನಿಟಿಯನ್ನ ತಗೊಳ್ಬೇಕು ಅಂತ ಹೇಳಿದ್ರೆ ಕಂಪನಿಯಿಂದ ಡೈರೆಕ್ಟ್ ತಗೊಳಕ್ ಆಗಲ್ಲ, ಅವರಿಗೆ ಒಂದು ಸ್ಪಾನ್ಸರ್ ಬೇಕು ಅಥವಾ ಅವರಿಗೊಂದು ಇಂಟ್ರೊಡ್ಯೂಸರ್ ಬೇಕು. ಅರ್ಥ ಮಾಡ್ಕೊಳ್ಳಿ, ಈ ಸಂದರ್ಭದಲ್ಲಿ ನಿಮ್ಮ ಲಿಸ್ಟ್ ಅಲ್ಲಿ ಇರುವಂತಹ ಜನಗಳಿಗೆ ನೀವು ಸ್ಪಾನ್ಸರ್ ಆಗ್ತೀರಾ ಮತ್ತೆ ನೀವು ಇಂಟ್ರೊಡ್ಯೂಸರ್ ಆಗ್ತೀರಾ. ಅಂದ್ರೆ ನಿಮ್ಮ ಬ್ರಾಂಚ್ 1 ನಲ್ಲಿ 20,000 ಟರ್ನ್ ಓವರ್, ನಿಮ್ಮ ಬ್ರಾಂಚ್ 2 ನಲ್ಲಿ 20,000 ಟರ್ನ್ ಓವರ್, ಆ ಟರ್ನ್ ಓವರ್ ಗೆ 12% ಮೀನ್ಸ್ 2,400 rupees ಆ ವೀಕ್ ಅಲ್ಲಿ ನಿಮ್ದು ನಿಮ್ಗೆ ಪೇ ಔಟ್ ಆಗುತ್ತೆ. ಡಿಯರ್ ಫ್ರೆಂಡ್, ಇದಾದ ನಂತರ ನೆಕ್ಸ್ಟ್, ಹೌದು ಅರವಿಂದ್ ಅವರು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರು, ಚೆನ್ನಾಗಿ ಅನಿಸ್ತು, ಹ್ಯಾಪಿ ಆದ್ರು, ಸೇಮ್ ಥಿಂಗ್ ಪರ್ಚೇಸ್ ರೆಕಮೆಂಡ್. ಅವರು ಕೂಡ ರೆಕಮೆಂಡ್ ಮಾಡೇ ಮಾಡ್ತಾರೆ. ಈ ಪ್ರಾಡಕ್ಟ್ ಚೆನ್ನಾಗಿದ್ದಾಗ, ಸರ್ವಿಸ್ ಚೆನ್ನಾಗಿದ್ದಾಗ ನಾವು ನೀವು ಬೇಡ ಅಂತ ಹೇಳಿದ್ರು ಕೂಡ ಡಿಯರ್ ಫ್ರೆಂಡ್ ರೆಕಮೆಂಡ್ ಮಾಡೇ ಮಾಡ್ತಾರೆ. ಅದೇ ರೀತಿ ಅವರಿಂದ ಆದಂತಹ ಬಿಸ್ನೆಸ್ ಅಥವಾ ಬಬಿತಾ ಅವರಿಂದ ಆದಂತಹ ಬಿಸ್ನೆಸ್ ಅದು ಕೂಡ ನಿಮಗೆ ಕೌಂಟ್ ಆಗುತ್ತೆ. ಡಿಯರ್ ಫ್ರೆಂಡ್, ಅಲ್ಲಿಂದ 40,000 ಟರ್ನ್ ಓವರ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಹೇಳ್ತಾ ಇದ್ದೀನಿ ನಾನು, ನಿಮ್ಗೆ ಯಾವ ರೀತಿ ಇನ್ಕಮ್ ಜನರೇಟ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಸೊ 40,000 ಟರ್ನ್ ಓವರ್ 12% ಮೀನ್ಸ್ 4,800 rupees ನಿಮ್ಗೆ ಆ ವೀಕಲ್ಲಿ ಪೇ ಔಟ್ ಆಗುತ್ತೆ. ಡಿಯರ್ ಫ್ರೆಂಡ್, ಇದಾದ ನಂತರ ನೆಕ್ಸ್ಟ್, ಇದೇ ರೀತಿ ತಂಡ ರಚನೆ ಆಗ್ತಾ ಪರ್ಚೇಸ ಮಾಡೋರು ಜಾಸ್ತಿ ಆಗ್ತಾ ಆಗ್ತಾ ಇಲ್ಲಿ ಏನಾಗುತ್ತೆ, ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಗ್ತಾ ಹೋಗುತ್ತೆ. 60,000 ಟರ್ನ್ ಓವರ್ ಆ ವೀಕಲ್ಲಿ ನಿಮ್ದು 7,200 rupees ನಿಮ್ದು ಪೇ ಔಟ್ ಆಗುತ್ತೆ. ಡಿಯರ್ ಫ್ರೆಂಡ್, ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್, ಫಸ್ಟ್ ನೌನ್ ಮಾರ್ಕೆಟ್ ಇರುತ್ತೆ, ಆಮೇಲೆ ಅನ್ನೌನ್ ಮಾರ್ಕೆಟು ಕ್ರಿಯೇಟ್ ಆಗುತ್ತೆ. ಇದಾಗ್ತಾ ಆಗ್ತಾ ಆಗ್ತಾ ನಿಮ್ಮ ತಂಡ ರಚನೆ ಆಗ್ತಾ ಆಗ್ತಾ ಟರ್ನ್ ಓವರ್ ಕೂಡ ಜಾಸ್ತಿ ಆಗ್ತಾ 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 ಏನಾಗುತ್ತೆ, ನಿಮ್ಗೆ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೆ ನಿಮ್ಗೆ ಆಸಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಡಿಯರ್ ಫ್ರೆಂಡ್, ಸೊ ಅದೇ ರೀತಿ ಇಲ್ಲಿ ಮುಂದುವರಿತು ಇದೇ ರೀತಿ ಒಂದು ಟೀಮ್ ಆಗುತ್ತೆ. ಈ ಟೀಮ್ಗೆ ನಿಮ್ಮವರಿಗೆ ನಮ್ಮ ಕಡೆಯಿಂದ LBS ಕಡೆಯಿಂದ ಅವರಿಗೆ ಸರಿಯಾದಂಥ ಮಾಹಿತಿ ಕೊಡೋದು, ಅವರಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದು, ಈ ಥರ ಎಲ್ಲ ಸಪೋರ್ಟು ನಮ್ಮ ಕಡೆ, ಆನ್ಲೈನ್ ಟ್ರೈನಿಂಗ್ಗಳು ಇದೆಲ್ಲ ಸಪೋರ್ಟು ನಮ್ಮ ಕಡೆಯಿಂದ ನಡೀತಾ ಇರುತ್ತೆ. ಅಂದರೆ ನೀವು ನಮ್ಮ ಸಹಾಯದಿಂದ ನಮ್ಮೆಲ್ಲರ ಗ್ರೂಪ್ ನಿಮ್ಮನ್ನು ಇವತ್ತು ಯಾರನ್ನು ನಿಮ್ಮ ಎಲ್ಲ ಇವತ್ತು ಕರ್ಕೊಂಡು ಬಂದಿದ್ದಾರೆ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸೇರ್ಪಡೆ ಮಾಡಿದ್ದಾರೆ, ಅವರೆಲ್ಲರೂ ಸೇರಿ ನಿಮ್ಮ ಆ ಒಂದು ಸಹಾಯದಿಂದ ನಿಮ್ಮದೊಂದು ಬೃಹತ್ ತಂಡ ರಚನೆ ಆಗುತ್ತೆ. ಆ ತಂಡದಲ್ಲಿ ಬ್ರಾಂಚ್ 1 ನಲ್ಲಿ 1 lakh, ಬ್ರಾಂಚ್ 2 ನಲ್ಲಿ 1,20,000 ಟರ್ನ್ ಓವರ್ ಆಗಿದೆ ಅಂತ ಇಟ್ಕೊಳ್ಳಿ. ಒಂದ್ ಕಡೆ ಜಾಸ್ತಿನೂ ಆಗ್ಬೋದು, ಒಂದ್ಸರಿ ಕಡಿಮೆನೂ ಆಗ್ಬೋದು. ಈ ಜಾಸ್ತಿ ಒಂದು ಕ್ವಶನ್ ಬರುತ್ತೆ, ಜಾಸ್ತಿ ಆಗಿದ್ದು ಲ್ಯಾಪ್ಸ್ ಆಗತ್ತೆ ಅಂತ. ಇಲ್ಲ ಸ್ನೇಹಿತರೆ, 1,20,000, 1 lakh ಅರ್ಥ ಮಾಡ್ಕೊಳ್ಳಿ. ಉಳಿದಿರೋ 20 ಅಂದ್ರೆ 1 lakh ಟರ್ನ್ ಓವರ್ಗೆ 12,000 ಪೇ ಔಟ್ ಆಯ್ತು, ಉಳಿದಿರೋ 20,000 ನೆಕ್ಸ್ಟ್ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಈ ತರ ಕ್ಯಾರಿ ಫಾರ್ವರ್ಡ್ ಅನ್ನೋದು ಅಪ್ ಟು 1 crore ಆಗುತ್ತೆ. ಡಿಯರ್ ಫ್ರೆಂಡ್, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಈ ಬಿಸ್ನೆಸ್ ಅಲ್ಲಿ ಜಸ್ಟ್ ನಾವು ಎಂಟ್ರಿ ಆಗೋದ್ರಿಂದ ಕೂಡ ಇಲ್ಲಿ ನಾವು ಕ್ಯಾರಿ ಫಾರ್ವರ್ಡ್ ಆಗೋದ್ರಿಂದ ಇದು ನಿಮ್ಗೆ ಲಾಭನೇ ಇದೆ. ಇದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮವರು ಯಾರಿವತ್ತು ಕರೆ ತಂದಿದ್ದಾರೆ ನಿಮ್ಮನ್ನ, ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಡಿಯರ್ ಫ್ರೆಂಡ್, ಇದಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ಅತಿ ದೊಡ್ಡ ಟೀಮ್ ಒಂದು ಕ್ರಿಯೇಟ್ ಆಗುತ್ತೆ. ಈ ಟೀಮ್ ಕ್ರಿಯೇಟ್ ಆಗ್ತಾ 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 ಏನೆಲ್ಲ ಟೋಟಲ್ ಟರ್ನ್ ಓವರ್ ಮೀನ್ಸ್ 17,50,000 ಟರ್ನ್ ಓವರ್, 17,50,000 ಟರ್ನ್ ಓವರ್, ಈ ಟರ್ನ್ ಓವರ್ಗೆ 12% ಮೀನ್ 2,10,000 rupees ಪರ್ ವೀಕ್ ಇನ್ಕಮ್ ಅನ್ನ ತಗೊಳ್ಬಹುದು. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಈ ತರ ಇನ್ಕಮ್ ಆಶ್ಚರ್ಯ ಅನ್ಸ್ಬೋದು ಹೇಗೆ ಬರುತ್ತೆ ಅಂತ. ಹೌದು ಸ್ನೇಹಿತರೆ, ಈ ತರ ಇನ್ಕಮ್ ನಮ್ಮ ನಿಮ್ಮ ಪವರ್ ಇಂದ ಅಲ್ಲ, ಒಂದು ಪ್ರಾಡಕ್ಟ್ ಪವರ್, ಇನ್ನೊಂದು ಬಿಸ್ನೆಸ್ ಪವರ್. ಹೌದು, ಈ ಬಿಸ್ನೆಸ್ ಅಲ್ಲಿ ಹೊಸದಾಗಿ ರೆಕ್ರೂಟ್ ಆದವ್ರದ್ದು ಕೂಡ ನಿಮ್ಗೆ ಕೌಂಟ್ ಆಗತ್ತೆ, ಈ ರೆಕ್ರೂಟ್ ಆದವ್ರು ರೀಪರ್ಚೇಸ್ ಮಾಡಿದ್ದು ಕೌಂಟ್ ಆಗತ್ತೆ, ಮನೆಯಲ್ಲಿ ಹೋಮ್ ಶಾಪ್ ಈ ತರ ಮಾಡ್ತಾರೆ ಅವ್ರದ್ದು ಕೌಂಟ್ ಆಗತ್ತೆ, ಅಥವಾ ನೀವು ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕುತ್ಕೊಂಡಿದ್ದೀರಾ, ನೀವು ಇವತ್ತು ಮಹಾರಾಷ್ಟ್ರದಲ್ಲಿ ಕುತ್ಕೊಂಡಿದ್ದೀರಾ, ಗೋವಾದಲ್ಲಿ ಕುತ್ಕೊಂಡಿದ್ದೀರಾ, ಈ ಕುತ್ಕೊಂಡಿದ್ದವ್ರು ಎಲ್ಲೋ ಬೇರೆ ಕಡೆ ಪ್ರಮೋಟ್ ಮಾಡಿ ಅಲ್ಲಿಂದ ಶುರುವಾಗಿದ್ದ ಬಿಸ್ನೆಸ್ಸು ಕೂಡ ನಿಮಗೆ ಕೌಂಟ್ ಆಗುತ್ತೆ. ಡಿಯರ್ ಫ್ರೆಂಡ್, 2,10,000 rupees ಪರ್ ವೀಕ್ ಇನ್ಕಮ್ ಮಾಡುವಂಥ ಒಂದು ಅದ್ಭುತವಾದಂತಹ ಅವಕಾಶ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಡಿಯರ್ ಫ್ರೆಂಡ್, ಸೊ ಈ ಥರ ಇನ್ಕಮನ್ನು ತಗೊಳ್ತಾ ಇರುವಂಥ ಎಷ್ಟೋ ಜನ ಇವತ್ತು ಸಾಮಾನ್ಯ ವ್ಯಕ್ತಿಗಳು ಇನ್ಕಮನ್ನು ತಗೊಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಇರಬೇಕು ಅಂತ ಇಲ್ಲ, ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಇಲ್ಲ, ಇಲ್ಲೊಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮಲ್ಲಿ ನೀವೇನಾದರೂ ಕರೆಕ್ಟಾಗಿ ಕೆಲಸ ಮಾಡಿದರೆ, ವರ್ಕ್ ಮಾಡಿದರೆ, ನಾವು ನೀವು ಈ ಥರ ಎಲ್ಲ ಸೇರಿ ಕೆಲಸ ಮಾಡಿದರೆ 2,10,000 ನಾವು ಕೂಡ ತಗೊಳ್ಳೋಕ್ಕೆ ಸಾಧ್ಯ ಇದೆ. ಡಿಯರ್ ಫ್ರೆಂಡ್, ಸೊ ಇದೇ ರೀತಿ ಬರ್ತಾ ಇದೊಂಥರ ಏನೋ ಫಾಲ್ ಥರ ನಿಮಗೆ ನಿರಂತರವಾಗಿ 2,10,000 rupees ಬರುವಂಥದ್ದು. ಇದರ ಜೊತೆಗೆ ಮಂತ್ಲಿ ಇನ್ಸೆಂಟಿವ್ ಕೂಡ ಜನರೇಟ್ ಆಗುವಂಥದ್ದು, ಪರ್ಫಾರ್ಮೆನ್ಸ್ ಬೋನಸ್ ಇರ್ಬೋದು, ರ್ಯಾಂಕ್ ಇನ್ಕಮ್ ಇರ್ಬೋದು, ಓವರ್ ರೈಡಿಂಗ್ ಬೋನಸ್ ಇರ್ಬೋದು, ರಾಯಲ್ಟಿ ಇನ್ಕಮ್ ಇರ್ಬೋದು, ಲಾಯಲ್ಟಿ ಇನ್ಕಮ್ ಇರ್ಬೋದು. ಡಿಯರ್ ಫ್ರೆಂಡ್, ಇದರಲ್ಲಿ ರಾಯಲ್ಟಿ ಇನ್ಕಮನ್ನು ಒಂದು ಬಿಟ್ಟು ಉಳಿದಿರೋ ಎಲ್ಲ ಇನ್ಕಮನ್ನು ನಾನು ಇವತ್ತು ಎನ್ಕ್ಯಾಶ್ ಮಾಡ್ತಾ ಇದ್ದೀನಿ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಡಿಯರ್ ಫ್ರೆಂಡ್, ಈ ಒಂದು ಬಿಸ್ನೆಸ್ ಮುಖಾಂತರ ಇದೆಲ್ಲ ಇನ್ಕಮನ್ನು ನಾನು ಎನ್ಕ್ಯಾಶ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈಗ ಒಂದು ಕ್ವಶನ್ ಬರುತ್ತೆ, ಏನಂತ ಹೇಳಿದ್ರೆ ಜಸ್ಟ್ ಒಂದು ಪ್ರಾಡಕ್ಟ್ನ ಬೈ ಮಾಡೋದ್ರ ಮೂಲಕ ಮತ್ತು ಪ್ರಾಡಕ್ಟ್ನ ರೆಕಮೆಂಡ್ ಮಾಡೋದ್ರ ಮೂಲಕ ಕಂಪನಿ ಇಷ್ಟಕ್ಕೊಂದು ಹಣ ಕೊಡೋದಕ್ಕೆ ಹೇಗೆ ಸಾಧ್ಯ ಇದೆ ಅಂತ. ಹೌದು ಸ್ನೇಹಿತರೆ,
ಈ ತರ ಒಂದು ಕ್ವಶನ್ ಬರೋದು ಸ್ವಾಭಾವಿಕ. ಯಾಕೆ ಅಂತ ಹೇಳಿದ್ರೆ ನೀವು ಇವತ್ತು ನಾವು ತಿಳ್ಕೊಳ್ಳುವಂತದ್ದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಯಾವುದೇ ವಸ್ತು ಇವತ್ತು ಮ್ಯಾನುಫ್ಯಾಕ್ಚರ್ ಇಂದ ಕನ್ಸ್ಯೂಮರ್ಗೆ ತಲುಪಬೇಕು ಅಂತ ಹೇಳಿದ್ರೆ ಅದು ನೇರವಾಗಿ ತಲುಪಕ್ ಆಗಲ್ಲ ಡಿಯರ್ ಫ್ರೆಂಡ್. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಚಾನೆಲ್ ಇರುತ್ತೆ, ಅಂದ್ರೆ ಒಂದು ಮಾರ್ಕೆಟಿಂಗ್ ಚಾನೆಲ್ ಅಂತ ಕರಿತೀವಿ, ಅಂದ್ರೆ ಸಿ ಅಂಡ್ ಎಫ್ ಏಜೆನ್ಸಿ, ಸೂಪರ್ ಸ್ಟಾಕಿಸ್ಟ್, ಸ್ಟಾಕಿಸ್ಟ್, ಇವರೆಲ್ಲರ ಮುಖಾಂತರ ಇವತ್ತು ಪ್ರಾಡಕ್ಟ್ ನಮಗೆ ತಲುಪತ್ತೆ ಡಿಯರ್ ಫ್ರೆಂಡ್. ಅದರ ಜೊತೆಗೆ ಕಾಸ್ಟ್ಲಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಕಾಸ್ಟ್ಲಿ ಅಡ್ವರ್ಟೈಸ್ಮೆಂಟ್ ಮೀನ್ ಏನಂತ, ಯಾವುದೇ ಇವತ್ತು ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗೋದು ಅಡ್ವರ್ಟೈಸ್ಗಳ ಮೂಲಕ. ಈ ಅಡ್ವರ್ಟೈಸ್ಮೆಂಟ್ಗಳು ಏನಂತ ಹೇಳಿದ್ರೆ ಪರ್ ಸೆಕೆಂಡ್ ಆರ್ ಪರ್ ಮಿನಿಟ್ ಲೆಕ್ಕದಲ್ಲಿ ಚಾರ್ಜಸ್ ಅನ್ನ ಮಾಡ್ತವೆ. ಇದೆಲ್ಲದೂ ಕೂಡ ಕಂಪನಿ ಅದು ಕೈಯಿಂದ ಹಾಕೊಳ್ಳಲ್ಲ, ಇದೆಲ್ಲ ಕನ್ಸ್ಯೂಮರ್ ಮೇಲೆ ಬೀಳುತ್ತೆ ಡಿಯರ್ ಫ್ರೆಂಡ್. ಈ ತರ ಒಂದು 40-60% ಚಾನೆಲ್ ಪ್ರಾಫಿಟ್ ಏನು ಹೋಗ್ತಾ ಇದೆ, ಬೇರೆಯವರಿಗೆ ಹೋಗ್ತಾ ಇದೆ. ಇದು ಯಾವ್ದಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ. ಬಟ್ ಇದೇ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇವತ್ತು ಅವಕಾಶ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀವಿ. ಈ ಅವಕಾಶದಲ್ಲಿ ಏನಾಗುತ್ತೆ, ಇಲ್ಲಿ ಯಾರು ಕೂಡ ಮಿಡಲ್ ಮ್ಯಾನ್ ಇರಲ್ಲ, ಇಲ್ಲಿ ಎಲ್ಲರೂ ಕೂಡ ಕನ್ಸ್ಯೂಮರ್ ಇರ್ತಾರೆ. ಕನ್ಸ್ಯೂಮರ್ ಎಲ್ಲ ಡಿಸ್ಟ್ರಿಬ್ಯೂಟರ್ ಆಗ್ತಾರೆ, ಡಿಸ್ಟ್ರಿಬ್ಯೂಟರ್ ಎಲ್ಲ ಕನ್ಸ್ಯೂಮರ್ ಆಗ್ತಾರೆ. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಆಗೋದು ಥ್ರೂ ವರ್ಡ್ ಆಫ್ ಮೌತ್ ಆಗುತ್ತೆ ಡಿಯರ್ ಫ್ರೆಂಡ್. ಸೊ ಈ ವರ್ಡ್ ಆಫ್ ಮೌತ್ ಅಲ್ಲಿ ಆಗುವಂತ ಅಡ್ವರ್ಟೈಸ್ಮೆಂಟ್ ಏನು ಅಮೌಂಟ್ ಅನ್ನ ಇವರಿಗೆ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದ್ರೆ 40-60% ಚಾನೆಲ್ ಪ್ರಾಫಿಟ್ ಇಲ್ಲಿ ನಾವು ತಗೊಳ್ಳೋಕೆ ಸಾಧ್ಯ ಇದೆ ಡಿಯರ್ ಫ್ರೆಂಡ್. ಸೊ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ, ಈ ತರ ಇನ್ಕಮ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಒಂದು ಜಸ್ಟ್ ಅಂಕಿ ಅಂಶ 30,805 crore ಹಿಂದೂಸ್ತಾನ್ ಯೂನಿಲಿವರ್ ಟರ್ನ್ ಓವರ್ ಅನ್ನ ಮಾಡಿದೆ. ಸೊ ಈ ಟರ್ನ್ ಓವರ್ ಅಲ್ಲಿ ಜಸ್ಟ್ ಒಂದು 40% ಹಿಡಿದ್ರು ಕೂಡ 12,332 crore rupees ಆಗುತ್ತೆ ಡಿಯರ್ ಫ್ರೆಂಡ್. ಅಂದ್ರೆ ಇವಾಗ ಅರ್ಥ ಆಗಿರ್ಬೋದು ನಿಮ್ಗೆ, 210,000 rupees ತಗೊಳ್ತಾ ಇರೋರು ಕಂಪನಿ ಎಲ್ಲಿಂದ ಈ 210,000 ಕಂಪನಿ ಕೊಡಕ್ ಸಾಧ್ಯ ಇದೆ ಅನ್ನೋದು. ಹೌದು, ಇದು ಕಂಪನಿ ಕೊಡಕ್ಕೆ ಇದರಿಂದ ಮಾತ್ರ ಸಾಧ್ಯ ಇದೆ ಡಿಯರ್ ಫ್ರೆಂಡ್. ಇದಾದ ನಂತರ ಈಗ ಒಂದು ಏನು ಅಂದ್ರೆ, ನಿಮ್ಗೆ ಅನ್ಸ್ಬೋದು ಇದಕ್ಕೆ ಇದೆಲ್ಲ ಕೊಡ್ತಾ ಇರುವಂತಹ ಕಂಪನಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈ ಒಂದು ಬೇರೆ ಬೇರೆ ರ್ಯಾಂಕ್ಗಳು ಕೂಡ ಇದರಲ್ಲಿ ಬಿಸ್ನೆಸ್ ಅಲ್ಲಿ ಇದೆ. ಅದರ ಜೊತೆಗೆ ಒಂದು ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಹೌದು ನಾನು ಈ ಬಿಸ್ನೆಸ್ ಅನ್ನ ಯಾಕೆ ಶುರು ಮಾಡಬೇಕು ಅಂತ, ಶುರು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗಬೇಕು ಅನ್ನೋ ಒಂದು ನಾಗಾಲೋಟದಲ್ಲಿ ಇದ್ದೀವಿ ಪ್ರತಿಯೊಬ್ಬರು ಕೂಡ. ಅಂದ್ರೆ ಸಕ್ಸಸ್ ಬಗ್ಗೆ ಕೇಳೋದಕ್ಕೆ ಹೋದ್ರೆ ಇವತ್ತು ತುಂಬಾ ಜನರಿಗೆ ಅದ್ರ ಬಗ್ಗೆ ಡೆಫಿನೇಷನ್ ಗೊತ್ತಿಲ್ಲ. ಅಂದ್ರೆ ಇವತ್ತು ಸಮಾಜದಲ್ಲಿ ಸಕ್ಸಸ್ ಬಗ್ಗೆ ಕೇಳೋದಕ್ಕೆ ಹೋದ್ರೆ ಯಾರು ಸರಿಯಾಗಿ ರೀತಿಯಲ್ಲಿ ವ್ಯಾಖ್ಯಾನ ಮಾಡಕ್ಕೆ ಆಗಲ್ಲ. ಬಟ್ ಒಂದು ಹೇಳ್ತೀನಿ ಏನು ಅಂತ ಹೇಳಿದ್ರೆ, ಈ ಫೋಟೋದಲ್ಲಿ ನಾವೇನಾದ್ರೂ ಸಮಾಜಕ್ಕೆ ಈ ಫೋಟೋವನ್ನ ತೋರಿಸಿದ್ರೆ, ಇದೆಲ್ಲ ಫೋಟೋದಲ್ಲಿ ತೋರಿಸುವಂತ ಎಲ್ಲ ವ್ಯಕ್ತಿಗಳನ್ನ ನಾವು ಸಮಾಜಕ್ಕೆ ತೋರಿಸಿದ್ರೆ, ಇದ್ರಲ್ಲಿ ಯಾರು ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳಿದ್ರೆ ಸಮಾಜ ಇವತ್ತು ಹೇಳುತ್ತೆ ಯಾರನ್ನ ಅಂತ ಹೇಳಿದ್ರೆ, ಇವತ್ತು ಮುಕೇಶ್ ಅಂಬಾನಿ ಸಕ್ಸಸ್ಫುಲ್ ಅಂತ ಹೇಳುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಮುಕೇಶ್ ಅಂಬಾನಿ ಹತ್ರ ಜಾಸ್ತಿ ಹಣ ಇದೆ ಅಂತ. ಅಂದ್ರೆ ಸಮಾಜ ಇವತ್ತು ಒಬ್ಬ ಸಕ್ಸಸ್ಫುಲ್ ಅನ್ನ ಗುರುತಿಸೋದು ಕೇವಲ ಅವನ ವೆಲ್ತ್ ಕ್ರಿಯೇಷನ್ ಇಂದ. ಅಂದ್ರೆ ವೆಲ್ತ್ ಕ್ರಿಯೇಷನ್ ಈಸ್ ಅ ಕನ್ಸಿಡರ್ ಆಸ್ ದ ಮೆಜರ್ ಆಫ್ ಸಕ್ಸಸ್ ಅಂತ ಹೇಳ್ತೀವಿ. ಯಾರ ಹತ್ರ ಜಾಸ್ತಿ ಹಣ ಇದೆ ಅವರನ್ನ ಸಕ್ಸಸ್ಫುಲ್ ಪರ್ಸನ್ ಅಂತ ಇವತ್ತು ಸಮಾಜ ಪರಿಗಣಿಸುತ್ತೆ ಡಿಯರ್ ಫ್ರೆಂಡ್. ಸೊ ಯಾಕೆ ಅಂತ ಹೇಳಿದ್ರೆ, ಹಣ ಯಾಕೆ ಅಂತ ಹೇಳಿದ್ರೆ, ಈ ಹಣದಿಂದನೇ ವೆಲ್ತ್ ಕ್ರಿಯೇಷನ್ ಇಂದನೇ ನಾವು ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳಕ್ ಸಾಧ್ಯ ಇದೆ. ನಮ್ದು ಇವತ್ತು ಏನೇ ಕನಸಿರ್ಬೋದು ಅದೆಲ್ಲ ಕನಸು ನನಸಾಗೋದು ಕೇವಲ ಹಣ ಇದ್ರೆ ಮಾತ್ರ. ಅದಕ್ಕೋಸ್ಕರ ಇವತ್ತು ಮುಕೇಶ್ ಅಂಬಾನಿಯನ್ನ ಸಕ್ಸಸ್ಫುಲ್ ಯಾಕೆ ಹೇಳ್ತಾರೆ ಅಂದ್ರೆ, ಮುಕೇಶ್ ಅಂಬಾನಿ ಅವರಲ್ಲಿರುವಂತ ಹಣದಿಂದ ಅವರ ಕನಸನ್ನ ನನಸು ಮಾಡ್ಕೊಂಡ್ರು, ಇವತ್ತು ಅವರಿಗೆ ಜನ ಇವತ್ತು ಸಮಾಜ ಅವರಿಗೆ ಸಕ್ಸಸ್ಫುಲ್ ಅಂತ ಹೇಳುತ್ತೆ ಡಿಯರ್ ಫ್ರೆಂಡ್. ಎಲ್ಲರಲ್ಲಿ ಇರುವಂತಹ ಒಂದು ಕಾಮನ್ ಡ್ರೀಮ್ಸ್, ಮುಕೇಶ್ ಅಂಬಾನಿಗೆ ಹೇಗೆ ಡ್ರೀಮ್ಸ್ ಇದೆ ಅವ್ರಿಗೆ ನಮಗೂ ಕೂಡ ಅದೇ ರೀತಿ ಡ್ರೀಮ್ಸ್. ಕಾಮನ್ ಡ್ರೀಮ್ಸ್ ಏನಂದ್ರೆ, ಒಂದು ಒಳ್ಳೆ ಮನೆ ಬೇಕು, ಒಳ್ಳೆ ಕಾರ್ ಇರಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಇರಬೇಕು, ಮಾಡಿಸ್ಬೇಕು. ಇದೆಲ್ಲರೂ ಕೂಡ ಒಂದು ಸಾಮಾನ್ಯವಾಗಿ ಕನಸು ಕಾಣುವಂಥದ್ದು ಸ್ನೇಹಿತರೆ. ಈ ಕನಸನ್ನ ಕಾಣೋದು ಸರಿ, ಬಟ್ ತುಂಬಾ ಏನಾಗ್ತಾ ಇದೆ ಅಂದ್ರೆ, ಇವತ್ತು ರಿಯಲ್ ಸ್ಟೋರಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಡ್ರೀಮ್ಸ್ ಇರೋದು ಈ ತರ ಇದೆ, ಬಟ್ ರಿಯಾಲಿಟಿ ಏನಾಗ್ತಾ ಇದೆ ಅಂದ್ರೆ, ಸಾರಿ ಪ್ರೊಬ್ಯಾಬಿಲಿಟಿ ಏನಾಗ್ತಾ ಇದೆ ಅಂದ್ರೆ, ಇವತ್ತು ನಾವು ಮಾಡ್ತಾ ಇರೋ ಕೆಲಸವನ್ನ ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ, ನಾವು ಚಿಕ್ಕ ಗಾಡಿನಲ್ಲೋ ಅಥವಾ ಸಿಂಗಲ್ BHKನೋ ಇದರಲ್ಲಿ ನಾವು ತೃಪ್ತಿ ಪಡಬೇಕಾಗತ್ತೆ ಸ್ನೇಹಿತರೆ. ಬಟ್ ಏನಾಗಿದೆ ಅಂದ್ರೆ, ಇದನ್ನ ಎಷ್ಟೋ ಜನರಿಗೆ ಈ ತರನೂ ಕೂಡ ಇಲ್ಲ, ರಿಯಾಲಿಟಿ ಈ ತರ ಆಗಿದೆ ಅಂದ್ರೆ, ಎಷ್ಟೋ ವರ್ಷಗಳ ಕನಸನ್ನ ಕಟ್ಟಿದ್ರು ಒಂದು ಮನೆ ಕಟ್ಟಬೇಕು ಅಂತ, ಎಷ್ಟೋ ವರ್ಷದಿಂದ ಮಕ್ಕಳಿಗೆ ಎಜುಕೇಶನ್ ಮಾಡಬೇಕು ಅಂತ ಅನ್ಸಿದ್ರು, ಬಟ್ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದಾಗಿ, ಅನಾರೋಗ್ಯ ಕಾರಣ ಇರ್ಬೋದು, ಬೇರೆ ಏನೋ ಎಮರ್ಜೆನ್ಸಿ ಇರ್ಬೋದು, ಅವರ ಕನಸು ನನಸಾಗಿಲ್ಲ. ರಿಯಾಲಿಟಿ ಮೀನ್ಸ್ ಈ ತರ ಆಗಿ ಅರ್ಧಕ್ಕೆ ಮನೆ ಇರ್ಬೋದು ಅಥವಾ ಫಾರಿನ್ ಟೂರ್ ಹೋಗೋದನ್ನ ಕ್ಯಾನ್ಸಲ್ ಆಗ್ಬೋದು, ಏನೇನೋ ಆಗಿ ಈ ತರ ಇದೆ. ನಮ್ಮ ಉದ್ದೇಶ ಇಷ್ಟೇ ಡಿಯರ್ ಫ್ರೆಂಡ್, ರಿಯಾಲಿಟಿ ಮೀನ್ಸ್ ಯಾರು ಕನಸನ್ನ ಕಟ್ಕೊಂಡಿದ್ದಾರೆ, ಯಾರಿಗೆಲ್ಲ ಕನಸಿದೆ, ಅವರ ನನಸನ್ನು ಮನಸ್ಸು ಮಾಡ್ಕೋಬೇಕು ಅನ್ನೋದು, ಅವರೆಲ್ಲ ಕೈ ಹಿಡಿದು ಈ ಒಂದು ಬಿಸ್ನೆಸ್ ಮುಖಾಂತರ ಅವರನ್ನ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳುವಂತ ಒಂದು ಒಳ್ಳೆ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಇದನ್ನ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಡಿಯರ್ ಫ್ರೆಂಡ್. ನಾನು ಮುಂಚೆನೆ ಹೇಳಿದಾಗ, ಇಷ್ಟೆಲ್ಲ ಮಾಡ್ತಾ ಇರುವಂತಹ ಒಂದು ಕಂಪನಿ ಇರಲೇಬೇಕು, ಇದಕ್ಕೊಂದು ಪ್ಲಾಟ್ಫಾರ್ಮ್ ಇರಲೇಬೇಕು.
ಸೊ ಅಂತ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದಂತ ಪ್ಲಾಟ್ಫಾರ್ಮ್ ಜಸ್ಟ್ ಒಂದು ಪರ್ಚೇಸ್ ಮತ್ತೆ ರೆಕಮೆಂಡ್ ಮಾಡೋದ್ರ ಮೂಲಕ ಒಂದು ಅತ್ಯಂತ ಅದ್ಭುತವಾದಂತಹ ಲಾಭದಾಯಕ ಬಿಸ್ನೆಸ್ ಅನ್ನ ಜನರಿಗೆ ನೀಡ್ತಾ ಇರುವಂತಹ ಈ ಡೈರೆಕ್ಟ್ ಸೆಲ್ಲಿಂಗ್ ಇವತ್ತು ಕಿಂಗ್ ಅಂತ ಕರಿತೀವಿ, ಇಂಡಿಯಾದ ಪವರ್ಫುಲ್ ಕಂಪನಿ ಅಂತ ಹೇಳ್ತೀವಿ, ಎಂ ಐ ಲೈಫ್ ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಕಂಪನಿ ವೆಬ್ಸೈಟ್ ಇದೆ, ಅದರ ಜೊತೆಗೆ ಕಂಪನಿ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹದ್ದು ನೀವು ವೆಬ್ಸೈಟ್ ಅಲ್ಲಿ ನೋಡಬಹುದು ಕಂಪನಿ ಬಗ್ಗೆ. ಇನ್ನೊಂದು ಹೇಳುವಂತ ವಿಚಾರ ಅಂತ ಹೇಳಿದ್ರೆ, ತುಂಬಾ ಹೆಮ್ಮೆ ಆಗುವಂತ ವಿಚಾರ ಅಂತ ಹೇಳಿದ್ರೆ, ಇವತ್ತು ಕಂಪನಿ ಜೊತೆಗೆ ಇವತ್ತು ಗೌರ್ಮೆಂಟ್ ಕೂಡ ಕೈ ಜೋಡಿಸಿದೆ, ಅಂದ್ರೆ ಸ್ಕಿಲ್ ಇಂಡಿಯಾ ಜೊತೆ ನಮ್ಮ ಕಂಪನಿ ಟೈಅಪ್ ಇದೆ. ಸೊ ಅದಕ್ಕೆ ಲೀಗಲಿಟಿ ಬಗ್ಗೆ ನೀವು ಜಸ್ಟ್ ನೀವು ಥಿಂಕ್ ಮಾಡಬಹುದು. ಅದ್ರ ಜೊತೆಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಲೀಗಲ್ ಡಾಕ್ಯುಮೆಂಟ್ಗಳು ಕಂಪನಿ ಹೊಂದಿದೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮೆಂಬರು ಕೂಡ, ಇದೆಲ್ಲದೂ ಕೂಡ ಡಾಕ್ಯುಮೆಂಟ್ ಸೈಡ್ ಆಯಿತು. ಇನ್ನೊಂದು ನಾವಿಲ್ಲಿ ಕೆಲವು ಕನ್ಕ್ಲೂಷನ್ ಬರುವಂತದ್ದು ಸ್ನೇಹಿತರೆ, ಏನಪ್ಪಾ ಅಂದ್ರೆ ಈ ಬಿಸ್ನೆಸ್ ಅನ್ನ ನಾವು ಯಾಕೆ ಮಾಡಬೇಕು ಅನ್ನೋದು ಕೆಲವು ಪಾಯಿಂಟ್ ಅನ್ನ ನಾವು ಕ್ಲಿಯರ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ತಿಳ್ಕೊಳ್ಳುವಂತದ್ದು ಇದೆ, ಅದ್ರ ಜೊತೆಗೆ ಸೈಂಟಿಸ್ಟ್ ಗಳು ಕೂಡ ಇದಾರೆ, ಇದು ತಿಳ್ಕೊಳ್ಳುವಂಥದ್ದು ಇದೆ ಯಾಕೆ ಅಪರ್ಚುನಿಟಿ ಅಂತ. ಹೌದು ಸ್ನೇಹಿತರೆ, ಈ ಅಪರ್ಚುನಿಟಿ ಎಲ್ಲರಿಗೂ ಯಾಕೆ ಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿ ನಾವು ನೋಡಿದಾಗೆ 4 ತರ ಕ್ಯಾಟಗರಿ ಜನಗಳು ಸಮಾಜದಲ್ಲಿದ್ದಾರೆ, ಅಂದ್ರೆ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮ್ಯಾನ್, ಇನ್ವೆಸ್ಟರ್ಸ್ ಅಂತ. ಈ ಎಂಪ್ಲಾಯ್ ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿ 95% ಈ ಸಮಾಜದಲ್ಲಿದ್ದಾರೆ ಡಿಯರ್ ಫ್ರೆಂಡ್. ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ಸ್ ಕ್ಯಾಟಗರಿ ಕೇವಲ 5% ಇದ್ದಾರೆ. ಅಂದ್ರೆ 95% ಪೀಪಲ್ ಏನು ಅಂತ ಹೇಳಿದ್ರೆ, ಅವರಲ್ಲಿ ಅವ್ರ ಕೆಲಸ 95% ಮಾಡ್ತಾರೆ, ಬಟ್ ಆರ್ಥಿಕತೆ ವಿಚಾರದಲ್ಲಿ ಅವರು ಕೇವಲ 5% ಮಾತ್ರ ಅವರು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈ 5% ಪೀಪಲ್ಸ್ ಅವರು ಸಂಪಾದನೆ 95% ಮಾಡ್ತಾರೆ, ಕೆಲಸ 5% ಮಾಡ್ತಾರೆ. ಈ 95% ಪೀಪಲ್ಸ್ಗಳು ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಕನಸು 95% ಪೀಪಲ್ಗಳಿಗೆ ಆಗಲ್ಲ, ಇಲ್ಲಿ ಓನ್ಲಿ 5% ಪೀಪಲ್ಗಳಿಗೆ ಮಾತ್ರ ಆಗಲ್ಲ. 95% ಪೀಪಲ್ಸು ಹಣ ಮಾಡೋಕ್ಕೆ ಅಂತ ಕೆಲಸ ಮಾಡ್ತಾರೆ, ಬಟ್ 5% ಪೀಪಲ್ಸ್ಗೆ ಹಣ ಅವರಿಗೋಸ್ಕರ ಕೆಲಸ ಮಾಡುತ್ತೆ. ಇದರಿಂದ ಇಷ್ಟು ಗೊತ್ತಾಗುತ್ತೆ ನಮಗೆ ಡಿಯರ್ ಫ್ರೆಂಡ್, ಅಂದರೆ ಸಮಾಜದಲ್ಲಿ ಜಾಸ್ತಿ ಸಂಪಾದನೆ ಮಾಡೋರು ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ಅಲ್ಲ, ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ಸ್ ಕ್ಯಾಟಗರಿ ಅಂತ. ಯಾಕೆ ಅಂತ ನೋಡಿದಾಗ ಗೊತ್ತಾಯಿತು, ಇವ್ರ ಹತ್ರ ಇರೋದು 24 ಗಂಟೆ, ಇವ್ರ ಹತ್ರ ಇರೋದು 24 ಗಂಟೆ, ಬಟ್ ಈ 24 ಗಂಟೆಯಲ್ಲಿ ಇವರು ಕೆಲಸ ಮಾಡೋ ಸ್ಟೈಲ್ ಏನಿದೆ, ಇವರು ಕೆಲಸ ಮಾಡೋ ರೀತಿ ಡಿಫ್ರೆಂಟ್ ಇದೆ ಅಂತ. ಅಂದರೆ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯಲ್ಲಿ ಇವರು ವರ್ಕ್ ಮಾಡೋ ರೀತಿ ಯಾವ ರೀತಿ ಅಂದರೆ ಇಂಡಿವಿಜುವಲ್ ಎಫರ್ಟ್. ಹೌದು ಸ್ನೇಹಿತರೆ, ಅಂದರೆ ಒಬ್ಬರೇ ಶ್ರಮ ಪಟ್ಟು ಕೆಲಸ ಮಾಡುವಂಥದ್ದು, ಅವರ ಶ್ರಮಕ್ಕೆ ಬೇರೆ ಯಾರೂ ಸಹಾಯ ಇರಲ್ಲ. ಬಟ್ ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ಸ್ ಕ್ಯಾಟಗರಿಯಲ್ಲಿ ಟೀಮ್ ವರ್ಕಲ್ಲಿ ಕೆಲಸ ನಡೆಯುತ್ತೆ. ಅದೇ ರೀತಿ ಇಮ್ ಲಿಮಿಟೆಡ್ ಇನ್ಕಮ್ ಇರುತ್ತೆ, ಇವ್ರದ್ದು ಅನ್ಲಿಮಿಟೆಡ್ ಇನ್ಕಮ್ ಇರುತ್ತೆ, ಇವ್ರದ್ದು ಆಕ್ಟಿವ್ ಇನ್ಕಮ್ ಇರುತ್ತೆ, ಇವ್ರದ್ದು ಪ್ಯಾಸಿವ್ ಇನ್ಕಮ್ ಇರುತ್ತೆ. ಮೀನ್ ಈ ಆಕ್ಟಿವ್ ಇನ್ಕಮ್ ಮೀನ್ಸ್ ಕೆಲಸ ಮಾಡಿದ್ರೇನೆ ಸಂಪಾದನೆ ಆಗುವಂತಹ ಒಂದು ವ್ಯವಸ್ಥೆ. ಪ್ಯಾಸಿವ್ ಇನ್ಕಮ್ ಮೀನ್ ಇವತ್ತು ಕೆಲಸ ಮಾಡದೇನು ಕೂಡ ಇನ್ಕಮ್ ಬರುವಂತಹ ವ್ಯವಸ್ಥೆ, ಇದಕ್ಕೆ ರೆಂಟಲ್ ಇನ್ಕಮ್ ಕೂಡ ಅಂತ ಹೇಳ್ಬೋದು. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮ್ಯಾನ್, ಇನ್ವೆಸ್ಟರ್ ಸರ್ವೆ ಕೇಳೋದಕ್ಕೆ ಹೋದ್ರೆ, ನಿಮ್ಗೆ ಯಾವ ರೀತಿ ಇನ್ಕಮ್ ಅನ್ನ ನೀವು ಬಯಸ್ತೀರಾ ಅಂತ ಕೇಳಕ್ ಹೋದ್ರೆ 95% ಪೀಪಲ್ಸ್ ಎಲ್ಲರೂ ಕೂಡ ಹೇಳ್ತಾರೆ, ನನಗೆ ಬಿಸ್ನೆಸ್ ಮ್ಯಾನ್ ಕ್ಯಾಟಗರಿ ಆಗಬೇಕು, ನನಗೂ ಕೂಡ ಪ್ಯಾಸಿವ್ ಇನ್ಕಮ್ ಬರಬೇಕು, ನಾನು ಕೂಡ ಅನ್ಲಿಮಿಟೆಡ್ ಇನ್ಕಮ್ ಅನ್ನ ಮಾಡಬೇಕು ಅಂತ. ಬಟ್ ಒಂದು ಕಷ್ಟ ಇದೆ ಡಿಯರ್ ಫ್ರೆಂಡ್, ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ಸ್ ಇವತ್ತು ಸಾಮಾನ್ಯ ವ್ಯಕ್ತಿಗಳು ಬಿಸ್ನೆಸ್ ಮ್ಯಾನ್ ಇನ್ವೆಸ್ಟರ್ಸ್ ಆಗಬೇಕು ಅಂದ್ರೆ ಒಂದು ಬಂಡವಾಳ ಇರಬೇಕು, ಜೊತೆಗೆ ಲೇಬರ್, ಲ್ಯಾಂಡ್ ಎಲ್ಲದೂ ಕೂಡ ಇರಬೇಕು, ಅದ್ರ ಜೊತೆಗೆ ನಾಲೆಡ್ಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಅದೆಲ್ಲದಕ್ಕೂ ಜಾಸ್ತಿಯಾಗಿ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರಬೇಕು ಡಿಯರ್ ಫ್ರೆಂಡ್. ಇದು ಯಾವುದು ಇಲ್ಲದೇನೆ ಇವತ್ತು ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿಯಿಂದ ಬಿಸ್ನೆಸ್ ಮ್ಯಾನ್ ಕ್ಯಾಟಗರಿಗೆ ಕನ್ವರ್ಟ್ ಆಗೋದಕ್ಕೆ ಏಕೈಕ ಪ್ಲಾಟ್ಫಾರ್ಮ್ ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಆರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಜಗತ್ತಿನ ಅತ್ಯಂತ ಫೇಮಸ್ ರಾಬರ್ಟ್ ಟಿ ಕಿಯೋಸಾಕಿ ಅಂತವರು ಇದನ್ನ ನಮಗೆ ಸಜೆಸ್ಟ್ ಮಾಡ್ತಾರೆ, ಅವರು ಈ ತರ ಒಂದು ಹೇಳಿಕೆಯನ್ನ ಕೊಡ್ತಾರೆ ಡಿಯರ್ ಫ್ರೆಂಡ್. ಏನಾಗುತ್ತೆ ಅಂದ್ರೆ ಅವ್ರು ಹೇಳೋದು ಅಂದ್ರೆ ನೀವು ನೆಟ್ವರ್ಕ್ ಮಾಡಲೇಬೇಕು ಅಂತ. ಅಂದ್ರೆ ಅವ್ರು ಹೇಳೋದು ಕೆಳಗಡೆ ಚಿತ್ರದಲ್ಲಿದೆ. ಸೊ ಏನಪ್ಪ ಅಂತ ಹೇಳಿದ್ರೆ ಡಿಯರ್ ಫ್ರೆಂಡ್, ಜಸ್ಟ್ ಥಿಂಕ್ ಮಾಡಿ, ನೀವು ನಿಮ್ಮವರು ಇವತ್ತು ಯಾರು ಈ ಲಿಂಕ್ ಅನ್ನ ಕಳಿಸಿದ್ದಾರೆ ಅವರ ಒಂದು ಒತ್ತಾಯದ ಮೇರೆಗೆ, ಜೊತೆಗೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನೀವು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಇದೇ ರೀತಿ ಕಾರ್ಯಕ್ರಮಕ್ಕೆ ನಿಮ್ಮ 10 ಜನರನ್ನ ಈ ತರ ಒಂದು ನೀವು ಸೇರ್ಪಡೆಗೊಳಿಸ್ತೀರಾ, ಅಥವಾ ಅವರಿಗೆ ಮಾಹಿತಿ ನಮ್ಮ ಮೂಲಕ ನಮ್ಮ ಸಪೋರ್ಟ್ ಇಂದ ನೀವು ಅವರಿಗೆ ಹೆಲ್ಪ್ ಅನ್ನ ತಗೊಂಡು ನಮ್ಮ ಹೆಲ್ಪ್ ಅನ್ನ ತಗೊಂಡು ಅವರಿಗೆ ಮಾಹಿತಿಯನ್ನು ನೀಡ್ತೀರಾ, 10 ಜನರಲ್ಲಿ 5 ಜನರು ಅಕ್ಸೆಪ್ಟ್ ಮಾಡ್ತಾರೆ, ಆ 5 ಜನರಿಂದ ನಡೆದಂತ ಬಿಸ್ನೆಸ್ ನಿಮ್ದು ಏನಾಗುತ್ತೆ ಅಂತ ಹೇಳಿದ್ರೆ 50 ಜನ ಆಗಿ ಕನ್ವರ್ಟ್ ಆಗುತ್ತೆ ಡಿಯರ್ ಫ್ರೆಂಡ್. ಇಲ್ಲಿ ಏನಾಯ್ತು, ಇಂಡಿವಿಜುವಲ್ ಎಫರ್ಟ್ ಇಂದ ನಿಮ್ದು ಟೀಮ್ ಎಫರ್ಟ್ ಕನ್ವರ್ಟ್ ಆಯ್ತು, ಆಮೇಲೆ ಆಕ್ಟಿವ್ ಇನ್ಕಮ್ ಇಂದ ಪ್ಯಾಸಿವ್ ಇನ್ಕಮ್ ಗೆ ಕ್ರಿಯೇಟ್ ಆಯ್ತು. ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಅವರ ಫ್ಯಾಮಿಲಿಗೆ ಬೇಕಾಗುವಂತ 1,000 ರೂಪಾಯಿ ವಸ್ತುವನ್ನ ಖರೀದಿ ಮಾಡಿದ್ರು ಕೂಡ ನಿಮ್ಮ ಟೀಮಲ್ಲಿ ಏನಾದ್ರು 2,000, 4,000, 5,000, 10,000 ಜನ ಇದ್ರೆ
10 ಲಕ್ಷಗಟ್ಟಲೆ ಟರ್ನ್ ಓವರ್ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಅಷ್ಟು ಟರ್ನ್ ಓವರ್ಗೆ ನೀವು ಜಸ್ಟ್ 12% ಅಂತ ಕೌಂಟ್ ಮಾಡಿ, ಲಕ್ಷಾಂತರ ರೂಪಾಯಿ ಮನೆಯಲ್ಲೇ ಕೂತ್ಕೊಂಡು ನಾವು ಒಳ್ಳೆ ರೀತಿ ಈ ತರ ಮೀಡಿಯಾಗಳಿಂದ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ ಡಿಯರ್ ಫ್ರೆಂಡ್. ಯಾಕೆ ಮಾಡಲೇಬೇಕು ಅನ್ನೋದು ನಾವಿಲ್ಲಿ ತಿಳಿಸ್ತೀವಿ. ಯಾಕೆಂದ್ರೆ ಪೊಟೆನ್ಷಿಯಲ್ ವಿನ್ನರ್ ಆ ಸೆಕ್ಟರ್ ಇದ್ದವರಿಗೆ 100% ನಷ್ಟ ಆಗಿಲ್ಲ, ನಿಮಗೂ ಕೂಡ ಆಗಲ್ಲ. ನೀವು ಕೂಡ ಈಗ ಹೆಲ್ತ್ ಸೆಕ್ಟರ್ ಅಲ್ಲಿ ಬರ್ತಾ ಇದ್ದೀರಾ, ಅದ್ರ ಜೊತೆಗೆ ಇಲ್ಲಿ ನಾಮಿನಿ ಫೆಸಿಲಿಟಿ ಇದೆ. ಬೈ ಚಾನ್ಸ್ ಕೆಲಸ ಮಾಡ್ತಾ ಇದ್ದವರಿಗೆ ಅಥವಾ ಈ ಒಂದು ಸಿಸ್ಟಮ್ ಅಲ್ಲಿ ಇದ್ದವರಿಗೆ ಏನಾದರೂ ತೊಂದರೆ ಆಯಿತು ಅಂದ್ರೆ ಇವತ್ತು ಯಾರ್ದು ಕೂಡ ಗ್ಯಾರಂಟಿ ಇಲ್ಲ, ರಿಸ್ಕ್ ತುಂಬಾ ಇದೆ. ಬೈ ಚಾನ್ಸ್ ಏನಾದರೂ ಆಯಿತು ಅಂದ್ರೂ ಕೂಡ ಅವ್ರ ಫ್ಯಾಮಿಲಿಗೆ, ಅವ್ರು ಮಾಡಿದಂತ ತಂಡದಿಂದ ಆದಂತ ಟರ್ನ್ ಓವರ್ ಅವ್ರ ಫ್ಯಾಮಿಲಿಗೆ ಹೋಗುತ್ತೆ ಡಿಯರ್ ಫ್ರೆಂಡ್. ಅಂದ್ರೆ ನಾವು ಇಲ್ಲೊಂದು ಕೆಳಗಡೆ ಸ್ಟೇಟ್ಮೆಂಟ್ ಇದೆ, ಯುವರ್ ಪಾಸ್ಟ್ ಕಾಂಟ್ ಬಿ ಚೇಂಜ್ಡ್. ಹೌದು ಸ್ನೇಹಿತರೆ, ಇಲ್ಲಿವರೆಗೆ ಏನಾಗಿತ್ತು ಅದನ್ನ ನಾವು ಬದಲಿಸಕ್ಕಾಗಲ್ಲ, ಮುಂದೆ ಏನು ಆಗತ್ತೆ ಅದನ್ನ ನಾವು ಬದಲಿಸ್ಕೊಳಕ್ ಸಾಧ್ಯ ಇದೆ. ಅಂದ್ರೆ ಇಲ್ಲಿವರೆಗೆ ನಾವು ಏನ್ ಮಾಡಿದ್ವಿ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇಲ್ಲಿವರೆಗೆ ಏನ್ ಸಿಕ್ಕಿತ್ತು ಅದೇ ಸಿಗತ್ತೆ. ಇಲ್ಲಿವರೆಗೆ ಸಿಗದೇ ಇರುವಂತದನ್ನ ನಾವೇನಾದ್ರೂ ಪಡಿಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೆ ಮಾಡದೇ ಇರೋದನ್ನ ನಾವೇನಾದ್ರು ಮಾಡಬೇಕಾಗತ್ತೆ ಸ್ನೇಹಿತರೆ. ಅಂದ್ರೆ ನನಗೆ ಗೊತ್ತು ಈ ಮಾತು ನಿಮ್ಗೆ ತುಂಬಾ ಅರ್ಥ ಆಗಿದೆ ಅಂತ, ನೀವೆಲ್ಲರೂ ಕೂಡ ನಮ್ ಜೊತೆ ಕೈ ಜೋಡಿಸ್ತೀರಾ ಅಂತ. ಅದ್ರ ಜೊತೆಗೆ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಏನಂದ್ರೆ ಒಂದು ಲಾಜಿಕ್, ಇನ್ನೊಂದು ಸಪೋರ್ಟಿಂಗ್ ಸಿಸ್ಟಮ್. ಹೌದು ಸ್ನೇಹಿತರೆ, ನಾವು ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ನಿಮ್ಮನ್ನ ಬೆಳೆಸೋದಕ್ಕೆ, ನಿಮ್ಮ ತಂಡವನ್ನ ಬೆಳೆಸೋದಕ್ಕೆ. ಅಂದ್ರೆ ನೀವು ಇಂಡಿವಿಜುವಲ್ ಇರಲ್ಲ, ಟೀಮ್ ವರ್ಕ್, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇರುತ್ತೆ. ಜೊತೆಗೆ ನೀವು ಚೂಸ್ ಮಾಡುವಂಥದ್ದು MI ಲೈಫ್ ಸ್ಟೈಲ್ ಬಿಸ್ನೆಸ್ ಮತ್ತೆ LBS ಇಂಟರ್ನ್ಯಾಷನಲ್ ಸಿಸ್ಟಮ್ ಡಿಯರ್ ಫ್ರೆಂಡ್. ಸೊ ಅದ್ರ ಜೊತೆಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತೀವಿ. ಇದೇ ತರ ಆನ್ಲೈನ್ ಅಲ್ಲಿ ಟ್ರೈನಿಂಗ್ಗಳು, ಆನ್ಲೈನ್ ಈ ತರ ಪ್ರಾಡಕ್ಟ್ ನಾಲೆಡ್ಜ್ಗಳು, ಮೋಟಿವೇಶನ್ ಪ್ರೋಗ್ರಾಮ್ಗಳು ಇದೆಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಮಾಡ್ತೀವಿ. ಇವತ್ತು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಅದು ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ನಮ್ಮ ಕಾರ್ಯಕ್ರಮ ಬರುತ್ತೆ ಅದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇನ್ನೊಂದು ಲಾಸ್ಟ್ ನಾವು ಹೇಳುವಂತ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಕ್ಷಣದಲ್ಲಿ ನಮ್ಮ ಜೀವನ ಬದಲಾಗಲ್ಲ, ಬಟ್ ಕ್ಷಣದಲ್ಲಿ ತಗೊಂಡಂತ ನಿರ್ಧಾರದಿಂದ ನಮ್ಮ ಜೀವನ ಬದಲಾಗತ್ತೆ ಅಂತ. ಹೌದು ಸ್ನೇಹಿತರೆ, ಅಂದ್ರೆ ಇವತ್ತು ನಮ್ಗೆ ಇವತ್ತು ಈ ಪರಿಸ್ಥಿತಿ ಬರೋದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ ನಾವು ಮುಂಚೆ ತಗೊಂಡಂತ ನಿರ್ಧಾರ. ಹೌದು, ಮುಂದಿನ ದಿನಗಳಲ್ಲಿ ನಮ್ದು ಪರಿಸ್ಥಿತಿ ಒಳ್ಳೇದಾಗಬೇಕು ಅಂದ್ರೆ ಇವತ್ತು ಒಂದು ಒಳ್ಳೆ ನಿರ್ಧಾರವನ್ನ ನಾವು ತಗೊಳ್ಬೇಕಾಗತ್ತೆ. ಅಂದ್ರೆ ಎಲ್ಲಿವರೆಗೆ ನಮ್ಮ ಮನಸ್ಥಿತಿ ಚೇಂಜ್ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಚೇಂಜ್ ಆಗಲ್ಲ ಅಂತ. ಸೊ ಇದಕ್ಕೋಸ್ಕರ ನಿಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡಿಕೊಂಡು ಈ ಬಿಸ್ನೆಸ್ ಅಲ್ಲಿ ಕೈ ಜೋಡಿಸಿ, ಮತ್ತೆ ಈ ಬಿಸ್ನೆಸ್ ಅಲ್ಲಿ ಕೈ ಜೋಡಿಸಿ ಜಸ್ಟ್ ಒಂದು ಪರ್ಚೇಸ್ ರೆಕಮೆಂಡ್ ಮಾಡೋದ್ರ ಮೂಲಕ ನಾನಿಲ್ಲಿ ಕೆಲವು ಫೋಟೋವನ್ನ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಒಂದು ಈ ತರ ಒಂದು ಮಾಧ್ಯಮದ ಮೂಲಕ ಅವರ ಕನಸನ್ನ ನನಸು ಮಾಡ್ಕೊಳ್ಳೋಂತ ಎಲ್ಲರಿಗೂ ನಾವು ಧನ್ಯವಾದ ಅರ್ಪಿಸೋಣ. ಸೊ ಕಂಗ್ರಾಟ್ಸ್ ಹೇಳೋಣ ಅವರಿಗೆ. ಸೊ ಇದೆಲ್ಲ ನೀವು ನೋಡಬಹುದು ನಾವು ಲಾಕ್ಡೌನ್ ಇಲ್ದಿರೋ ಟೈಮಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು. ಸೊ ಇದ್ರ ಮೂಲಕ ನಾವು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಇದೇ ಮೂಲಕ ತುಂಬಾ ಜನ ಇವತ್ತು ಟೂ ವೀಲರ್ ಕನಸು ಕಾಣದೇ ಇದ್ದವರೆಲ್ಲ ಟೂ ವೀಲರ್ ಅಲ್ಲಿ ಓಡಾಡ್ತಾ ಇದ್ದಾರೆ, ಇವನ್ನ ಕಾರ್ ತಗೊಂಡು ಓಡಾಡ್ತಾ ಇದ್ದಾರೆ. ಎಷ್ಟೋ ಜನರು ಕಾರ್ ಕನಸು ನನಸಾಗಿದೆ, ಎಷ್ಟೋ ಜನರು ಫಾರಿನ್ ಟ್ರಿಪ್ ಅಚೀವ್ ಆಗಿದ್ದಾರೆ. ಸೊ ಎಷ್ಟೋ ಜನರಿಗೆ ಫ್ಯಾಮಿಲಿಗೆ ಟೂರ್ ಕೂಡ ಮಾಡಿದ್ದಾರೆ. ಸೊ ಈ ತರ ಒಂದು ಬದಲಾವಣೆ ನಮ್ಮಲ್ಲಿ ಎಷ್ಟೋ ಆಗಿದೆ. ಸೊ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ತರ ಒಂದು ಕನಸನ್ನ ನನಸು ಮಾಡ್ಕೋತೀರಾ, ಅಥವಾ ನಿಮ್ಮವರಿಗೆ ಕನಸನ್ನ ನೀವು ನನಸು ಮಾಡಿಸ್ತೀರಾ? ಸೊ ಅಂತ ಹೇಳ್ತಾ ಇನ್ನು ಲಾಸ್ಟ್ಗೆ ನಾವು ಬರುವಂತ ವಿಚಾರ ಡಿಯರ್ ಫ್ರೆಂಡ್ ಏನಪ್ಪ ಅಂತ ಹೇಳಿದ್ರೆ, ವೆಲ್ತ್ ಈಸ್ ಹೆಲ್ತ್ ಅಂತ. ಜಾಯಿನ್ ವಿತ್ ಅಸ್, ಲೆಟ್ ಅಸ್ ಕ್ರಿಯೇಟ್ ವೆಲ್ತ್ ಅಂಡ್ ಹೆಲ್ತ್ ಅಂತ. ವೆಲ್ತ್ ಈಸ್ ಹೆಲ್ತ್. ಹೌದು ಸ್ನೇಹಿತರೆ, ಈ ವೆಲ್ತ್ ಹೆಲ್ತ್ ಎರಡು ಕಾಂಬಿನೇಷನ್ ಇದೆ. ಅಂದ್ರೆ ಎಲ್ಲಿ ವೆಲ್ತ್ ಇರುತ್ತೆ ಅಲ್ಲಿ ಒಳ್ಳೆ ಹೆಲ್ತ್ ಅನ್ನ ಮಾಡ್ಕೊಳಕ್ ಸಾಧ್ಯ ಇದೆ. ಅಂದ್ರೆ ಒಳ್ಳೆ ಹೆಲ್ತ್ ಇಟ್ಕೊಳಕ್ಕೆ ಒಳ್ಳೆ ವೆಲ್ತ್ ಬೇಕು, ಒಳ್ಳೆ ವೆಲ್ತ್ ಮಾಡಬೇಕು ಅಂದ್ರೆ ಒಳ್ಳೆ ಹೆಲ್ತ್ ಬೇಕು. ಎಲ್ಲ ಇದೆ ಬಟ್ ಹೆಲ್ತ್ ಇಲ್ಲ ಅಂದ್ರೂ ಆಗಲ್ಲ, ಹೆಲ್ತ್ ಇದೆ ಬಟ್ ವೆಲ್ತ್ ಇಲ್ಲ ಅಂದ್ರೂ ಕೂಡ ಆಗಲ್ಲ. ಅಂದ್ರೆ ಜೀವನದಲ್ಲಿ ವೆಲ್ತ್ ಹೆಲ್ತ್ ಎರಡು ಇದ್ರೆ ಹ್ಯಾಪಿನೆಸ್ ಅಂತ ಹೇಳ್ತೀವಿ ಡಿಯರ್ ಫ್ರೆಂಡ್. ನಮ್ಗೆ ಹ್ಯಾಪಿಯಾಗಿರ್ಬೇಕು ಅಂತ ಹೇಳಿದ್ರೆ ಈ ಹೆಲ್ತ್ ವೆಲ್ತ್ ಎರಡು ಬೇಕು. ಇದೆರಡು ಈ ಬಿಸ್ನೆಸ್ ಅಲ್ಲಿ ಇದೆ. ನಿಮ್ಗೆ ಇವತ್ತು ಯಾರು ಈ ಬಿಸ್ನೆಸ್ ಗೆ ಲಿಂಕ್ ಕಳಿಸಿದಾರೆ ಅವ್ರ ಜೊತೆಗೆ ಇನ್ನೊಮ್ಮೆ ಚರ್ಚೆ ಮಾಡಿ, ಏನಾದ್ರೂ ಕೇಳುವಂತ ಇದ್ರೆ ಕೇಳ್ಕೊಳ್ಳಿ. ಜಸ್ಟ್ ಸಿಂಪಲ್ ಹೇಳ್ತೀನಿ ಕನ್ಕ್ಲೂಷನ್, ದಯವಿಟ್ಟು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳಿ. ಅಥವಾ ನೀವು ಬೇರೆ ಎಲ್ಲೋ ಮಾರ್ಕೆಟ್ ಅಲ್ಲಿ ತಗೊಳ್ಳುವಂತ ವಸ್ತುವನ್ನ ಈ ಮದ್ದು ಮಾಧ್ಯಮದ ಮೂಲಕ ತಗೊಂಡ್ರೆ ಬಿಸ್ನೆಸ್ ಸಿಗತ್ತೆ, ನಿಮ್ಗೆ ನಮ್ಮ ಸಪೋರ್ಟ್ ಸಿಗತ್ತೆ, ನೀವ್ ಇನ್ಕಮ್ ಮಾಡ್ತೀರಾ, ನಿಮ್ಮೆಲ್ಲದಕ್ಕೂ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಪ್ರೋಗ್ರಾಮ್ ಗೆ ಇವತ್ತು ಒಂದು ಪವರ್ಫುಲ್ ಡಾಕ್ಟರ್ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ಈ ನಮ್ಮ ಪ್ರಾಡಕ್ಟ್ ಗಳನ್ನ ತುಂಬಾ ಯೂಸ್ ಮಾಡಿದ್ದಾರೆ, ತುಂಬಾ ಜನರಿಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ಅಂತ ಒಂದು ಡಾಕ್ಟರ್ನ ಇವತ್ತು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್ ಡಾಕ್ಟರ್ ದತ್ತಾ ಸರ್. ಓವರ್ ಟು ದತ್ತಾ ಸರ್. ಥ್ಯಾಂಕ್ ಯು ಗಿರೀಶ್ ಸರ್. ಎಲ್ಲರಿಗೆ ನಮಸ್ಕಾರ. ಮೈ ನೇಮ್ ಇಸ್ ಡಾಕ್ಟರ್ ದತ್ತ, ಆಯುರ್ವೇದಿಕ್ ಮೆಡಿಸಿನ್ ಪ್ರಾಕ್ಟೀಷನರ್ ಸರ್. ನಮ್ಮ ಆಯುರ್ವೇದನಲ್ಲಿ ಹೇಳ್ತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ಮೀನ್ಸ್ ಕಾಯಿಲೆ ಬರಕ್ ಮುಂಚೆನೆ ನಾವು ಪ್ರೊಟೆಕ್ಷನ್ ತಗೊಂಡ್ರೆ ಒಳ್ಳೇದು. ಅಂದ್ರೆ
ನಮ್ಮ ಬಾಡಿದು ಇಮ್ಯೂನ್ ಸಿಸ್ಟಮ್ನ ಇಂಪ್ರೂವ್ ಮಾಡಿ ನಾವು ರೋಗಗಳಿಂದ ದೂರ ಇರಬಹುದು. ಡಿಯರ್ ಫ್ರೆಂಡ್ಸ್, ನನಗೆ ಇವತ್ತು ತುಂಬ ಹೆಮ್ಮೆ ಆಗುತ್ತೆ ಹೇಳೋದಕ್ಕೆ. ಅಂಥದ್ದು ಒಂದು ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಪ್ರಾಡಕ್ಟ್ ಹೆಸರು 9E5 ಅಂತ. ಇವತ್ತು ವರ್ಲ್ಡ್ ಅಲ್ಲೇ ಈ ಪ್ರಾಡಕ್ಟ್ ಅಲ್ಲಿ ಇರುವಂತ ವರ್ಕ್ ವ್ಯಾಲ್ಯೂ ಯಾವ ಪ್ರಾಡಕ್ಟ್ ಅಲ್ಲೇ ಇಲ್ಲ. ಸ್ನೇಹಿತರೆ, ಇದರಲ್ಲೇ 9 ಲ್ಯಾಕ್ಸ್ ವರ್ಕ್ ವ್ಯಾಲ್ಯೂ ಇರೋದ್ರಿಂದ ಇದು ವರ್ಲ್ಡ್ ಮಾರ್ಕೆಟ್ ಅಲ್ಲೇ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಪ್ರಾಡಕ್ಟ್ ಅಂತ ಆಗಿದೆ. ಸ್ನೇಹಿತರೆ, ನೀವು ಕೇಳಿರ್ಬಹುದು ಸ್ಟ್ರಾಬೆರಿ, ಅಸೈ ಬೆರಿ, ಬ್ಲಾಕ್ ಬೆರಿ, ಕೋಜಿ ಬೆರಿ, ನೋನಿ, ಅಲೋವೆರಾ, ಎಲ್ಡರ್ ಬೆರಿ, ಈ ತರದು 13 ಟೈಪ್ಸ್ ಆಫ್ ಬೆರೀಸ್ ಇಂದ ತಯಾರಾಗಿರುವಂತ ಅದ್ಭುತವಾದ ಹೆಲ್ತ್ ಡ್ರಿಂಕ್ಸ್. ಇದರಲ್ಲಿ ಇರುವಂತ ಅಸೈ ಬೆರಿ ನಮ್ಮ ಇಮ್ಯೂನ್ ಸಿಸ್ಟಮ್ ನ ಇಂಪ್ರೂವ್ ಮಾಡುತ್ತೆ, ಮತ್ತೆ ಗುಡ್ ಫಾರ್ ಹಾರ್ಟ್ ಫಂಕ್ಷನ್ ಅಂಡ್ ಬೆಸ್ಟ್ ಆಂಟಿ ಆಕ್ಸಿಡೆಂಟ್. ನೆಕ್ಸ್ಟ್ ಗೋಜಿ ಬೆರಿ, ಇದು ನಮ್ಮ ಎಸ್ಪಾಮ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಅಂಡ್ ವರ್ಕ್ ಆನ್ ಕ್ಯಾನ್ಸರ್, ಐ ಡಿಸೀಸಸ್, ಇಂಪ್ರೂವ್ ಇಮ್ಯೂನ್ ಸಿಸ್ಟಮ್, ರೆಡ್ಯೂಸ್ ಬಿಪಿ ಅಂಡ್ ಸುಗರ್ ಲೆವೆಲ್ ಆಲ್ಸೋ. ನೋನಿ, ಇಟ್ಸ್ ಎಫೆಕ್ಟಿವ್ ಎಗೇನೆಸ್ಟ್ ಬ್ಯಾಕ್ಟೀರಿಯಾ ಕಾಸಸ್ ಆಫ್ ಡೈರಿಯಾ, ಯೂರಿನರಿ ಇನ್ಫೆಕ್ಷನ್, ಪ್ರಿವೆಂಟ್ ಕ್ಯಾನ್ಸರ್ ಅಂಡ್ ಹಾರ್ಟ್ ಡಿಸೀಸಸ್ ಆಲ್ಸೋ. ಸೊ ಫ್ರೆಂಡ್ಸ್, ಈಗ ನಾನು ಬರೀ 3 ತರ ಬೆರೀಸ್ ಮತ್ತೆ ಅಲೋವೆರಾ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಐ ಥಿಂಕ್ ಈಗ ಎಲ್ಲರಿಗೆ ಗೊತ್ತಾಗಿದೆ ಈ ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿದೆ ಅಂತ. ಸಮಯದ ಅಭಾವ ಇರೋದ್ರಿಂದ ಮಿಕ್ಕಿರೋ ಬೇರೀಸ್ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲೇ ಮಾಹಿತಿ ಪಡೆಯೋಣ. ಹಾಗೂ ನಮ್ಮ ಎಲಿಮೆಂಟ್ಸ್ ಬ್ರ್ಯಾಂಡ್ದು ಎಲ್ಲ ಪ್ರಾಡಕ್ಟ್ ಗವರ್ಮೆಂಟ್ ಆಫ್ ಇಂಡಿಯಾದು ಆಯುಷ್ ಮಂತ್ರಾಲಯ ಕಡೆಯಿಂದ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ಮತ್ತು 2019 ಬೆಸ್ಟ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಅಂತ ಅವಾರ್ಡ್ ಪಡೆದಿದೆ. ಆಸ್ ಎ ಡಾಕ್ಟರ್ ನಾನು ನಿಮ್ಮೆಲ್ಲರಿಗೆ ಅಡ್ವೈಸ್ ಮಾಡ್ತೀನಿ, ನೀವೆಲ್ಲರೂ ಈ ಪ್ರಾಡಕ್ಟ್ ನ ಯೂಸ್ ಮಾಡಿ, ಜೊತೆನಲ್ಲೇ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಷನ್ಸ್ಗೆ ಕೂಡ ಮಾಹಿತಿ ಕೊಡಿ. ನಾನು ನಮ್ಮ ಫ್ಯಾಮಿಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ನಮ್ಮ ಪೇಷಂಟ್ಗೆ ಕೂಡ ಕೊಡ್ತಾ ಇದ್ದೀನಿ. ಅದು ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಒಳ್ಳೆ ರಿಸಲ್ಟ್ ಬಂದೈತೆ. ಬಿಸ್ನೆಸ್ ಬಗ್ಗೆ ಮತ್ತೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ ನಮ್ಮ ಕರ್ನಾಟಕದ ಡೈನಾಮಿಕ್ ಲೇಡಿ ಶಾಂತಾ ಮೇಡಮ್ನ ವೆಲ್ಕಮ್ ಮಾಡ್ತಾ ನಮ್ಮ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ಓವರ್ ಟು ಶಾಂತಾ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್ ದತ್ತಾ ಸರ್, ಎಲ್ಲರಿಗೂ ನಮಸ್ಕಾರ, ಹಾರ್ಟ್ಲಿ ವೆಲ್ಕಮ್. ನನ್ನ ಹೆಸರು ಶಾಂತಾ ಅಂತ, ನಾನು ಇದೇ ಶ್ರೀನಿವಾಸ ನಗರ ಬೆಂಗಳೂರು ನಿವಾಸಿ ಆಗಿದ್ದೀನಿ. ಬೆಂಗಳೂರು ಬರೋಕ್ಕೂ ಕೂಡ ಒಂದು ರೀಸನ್ ಇತ್ತು. ಏನಪ್ಪಾ ಅಂತಂದ್ರೆ, ಬೆಂಗಳೂರು ಒಂದು ಬಿಗ್ ಅಪರ್ಚುನಿಟಿ ಹಬ್ ಅಂತ ನನ್ನ ಕಿವಿಗೆ ಬಿತ್ತು. ಸೊ ನಾನು ಬೆಂಗಳೂರು ಬಂದೆ. ಕಳೆದ 9 ವರ್ಷ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲಿ ಆಸ್ ಎ ಹೆಚ್ ಓಡಿ ಆಗಿ ವರ್ಕ್ ಮಾಡಿದ್ದೀನಿ. ಸೊ ನನಗೆ ಆ 9 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ದೀನಿ ಅಥವಾ ಬರ್ತಾ ಇರೋಂತ ಸ್ಯಾಲ್ರಿ ಆಗ್ಲಿ ಯಾವ್ದು ಕೂಡ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ನಾನು ಅವಾಗ ಒಂದು ಎಕ್ಸ್ಟ್ರಾ ಇನ್ಕಮ್ ಅಥವಾ ಪಾರ್ಟ್ ಟೈಮ್ ಜಾಬ್ ಅಂತ ಸರ್ಚ್ ಮಾಡಕ್ ನೋಡಿದೆ. ಅವಾಗ ನನ್ನ ಹಸ್ಬೆಂಡ್ ನನಗೆ ಹೇಳಿದ್ರು, ಇಲ್ಲ ನಾವಿಬ್ರು ಸೇರ್ಕೊಂಡು ಈ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋಣ, ಇದು ಚೆನ್ನಾಗಿದೆ, ಪಾರ್ಟ್ ಟೈಮ್ ಅಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹೇಳಿದ್ರು. ಸೊ ಪಾರ್ಟ್ ಟೈಮ್ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಸೊ ಬರ್ತಾ ಬರ್ತಾ ಯಾವಾಗ ಮಂತ್ ಇನ್ಕಮ್ ವೀಕ್ ಇನ್ಕಮ್ ಅಲ್ಲಿ ಯಾವಾಗ ಕನ್ವರ್ಟ್ ಆಯ್ತು ಅವಾಗ ನಾವು ಇದನ್ನ ಫುಲ್ ಟೈಮ್ ಆಗಿ ತಗೊಂಡ್ವಿ. ಸೊ ಈ ಇಂಡಸ್ಟ್ರಿಯಲ್ಲಿ ಕಳೆದ 3 ವರ್ಷದಲ್ಲಿ ನಾನು ನನ್ನದೇ ಆದಂತ ಕೆಲವೊಂದು ಚಿಕ್ಕ ಚಿಕ್ಕ ಕನಸುಗಳನ್ನ ಈಡೇರಿಸಿಕೊಂಡಿದೀವಿ. ಅದು ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು 6-7 ಫೋನ್ಗಳನ್ನ ಚೇಂಜ್ ಮಾಡಿದೀವಿ, ಮತ್ತೆ ಫಾರಿನ್ ಟ್ರಿಪ್ ಕೂಡ ಅಚೀವ್ಮೆಂಟ್ ಆಗಿದ್ದೀವಿ, ಮತ್ತೆ ಇದೇ ಇಂಡಸ್ಟ್ರಿ ಮುಖಾಂತರ 8 ಲಕ್ಷದ ವರ್ತ್ ಟಾಟಾ ಟಿಯಾಗೋ ಕೂಡ ಕಾರ್ನು ಕೂಡ ನಾವು ತಗೊಂಡಿದೀವಿ. ಸೊ ನಾವು ಕೂಡ ನಮ್ದು ಟೀಮ್ ಅಲ್ಲೂ ಕೂಡ ಎಷ್ಟೋ ಜನ ಅಚೀವರ್ಸ್ ಕೂಡ ಇದ್ದಾರೆ. ಸೊ ನಿಮ್ಗೆಲ್ಲ ಒಂದು ಜಸ್ಟ್ ಏನ್ ಹೇಳೋದಂತಂದ್ರೆ, ನಾವು ಮಾಡ್ತಾ ಇರುವಂತ ಕೆಲಸ ಎಷ್ಟು ಸೆಕ್ಯೂರ್ ಇದೆಯೋ ಗೊತ್ತಿಲ್ಲ. ಸೊ ನಾವಂದ್ರೆ ಎಷ್ಟು ಸೆಕ್ಯೂರ್ ಇದೀವಿ ಅಂತ, ಜಾಬ್ ಸೆಕ್ಯೂರ್ ಆಗಿರ್ಬೋದು, ಲೈಫ್ ಸೆಕ್ಯೂರ್ ಆಗಿರ್ಬೋದು, ನನಗಂತೂ ಕಾಣಿಸಿಲ್ಲ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಈ ಇಂಡಸ್ಟ್ರಿ ಇರೋದ್ರಿಂದ ನಾನು ಕಳೆದ ಲಾಕ್ಡೌನ್ ಅಲ್ಲೇನೆ ಕೂಡ 6 ವಾರ ಕಂಟಿನ್ಯೂಸ್ ಇನ್ಕಮ್ ತಗೊಂಡಿದ್ದೀನಿ. ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ನಾನು ಪ್ಯಾಸಿವ್ ಇನ್ಕಮ್ ಕೂಡ ತಗೊಂಡು, ಟೀಮ್ ಸ್ಟ್ರೆಂತ್ ಕೂಡ ಮಾಡಿಕೊಂಡು, ಮತ್ತೆ ನಮ್ದೇನಿದ್ರೆ ಟೀಮ್ ಅಲ್ಲೂ ಕೂಡ ಎಲ್ಲರಿಗೂ ಕೂಡ ಇನ್ಕಮ್ ಕೊಡಿಸುವಂತ ಏಕೈಕ ಇಂಡಸ್ಟ್ರಿ ಅಂತ ಹೇಳ್ಬೋದು, ದಟ್ ಈಸ್ ಎ ಎಂಐ ಲೈಫ್ ಸ್ಟೈಲ್ ಅಂತ. ಸೊ ಎಂಐ ಲೈಫ್ ಸ್ಟೈಲ್ ಅಲ್ಲೂ LBS ಟೀಮ್ ಏನಿದೆ, ನಾವು LBS ಟೀಮ್ ಅಲ್ಲಿ ನಮಗೆ ಎಲ್ಲಾ ತರ ಸಪೋರ್ಟಿಂಗ್ ಸಿಸ್ಟಮ್ ಆಗ್ಲಿ, ಎಜುಕೇಶನ್ ಸಿಸ್ಟಮ್ ಆಗ್ಲಿ, ಎಲ್ಲಾ ಕೂಡ ಇಲ್ಲಿ ಸಿಗುತ್ತೆ. ಸೊ ಎಲ್ಲರಿಗೂ ಕೂಡ ಹೇಳೋದಿಷ್ಟೇನೆ, ಸೊ ಎಲ್ಲರೂ ಕೂಡ ನಮ್ ಜೊತೆ ಕೈ ಸೇರಿಸಿ ಜಾಯಿನ್ ವಿತ್ ಅಸ್, ಗ್ರೋ ವಿತ್ ಅಸ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ಲರಿಗೂ.
ನನ್ನ ಹೆಸರು ನಾರಾಯಣ ರೆಡ್ಡಿ ಅಂತ. ಈ ಒಂದು ಅವಕಾಶ ತಗೊಳ್ಳೋಕಿನ್ನ ಬಿಫೋರ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೆ. ವಂಡರ್ಫುಲ್ ಅವಕಾಶವನ್ನು ಕೊಟ್ಟಂತ ಮಹಾಗುರು ಅಂತಾನೆ ಹೇಳ್ಬೋದು. ಆರ್ ಟಿ ಸಿ ಎಚ್ ಆರ್ ಮಿಸ್ಟರ್ ಎಲ್ ಆರ್ ಗುಪ್ತಾ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಾನು ಈ ಮಟ್ಟಿಗೆ ಬೆಳೆಸಿದ ಅಂತ ಒನ್ ಮೋರ್ ಲೀಡರ್ಸ್ ಅಂತ ಏನ ಹೇಳ್ಬೋದು. ಎನ್ ಟಿ ಸಿ ಎಚ್ ಆರ್ ಮಿಸ್ಟರ್ ಗಿರೀಶ್ ಹೆಗ್ಡೆ ಸರ್ ಹಾಗೂ ಎಲ್ ಬಿ ಎಸ್ ಫೌಂಡರ್ ಜಿ ಟಿ ಸಿ ಎಚ್ ಆರ್ ಮಿಸ್ಟರ್ ವಿನೋದ್ ಸಲಂ ಸರ್ಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಅವಕಾಶ ತಗೊಳ್ಳೋಕಿನ್ನ ಬಿಫೋರ್ ಜಾಬ್ ಮಾಡ್ತಾ ಇದ್ದೆ, ಆದರೆ ತಗೊಳ್ಳೋವಂಥ ಸಂಬಳದಲ್ಲಿ ಕೂಡ ಮಾಡುವಂಥ ಕೆಲಸದಲ್ಲಿ ಕೂಡ ಹ್ಯಾಪಿ ಆಗಿರಲಿಲ್ಲ. ಯಾಕೆ ಅಂದರೆ ನನಗೆ ಲೈಫಲ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕಂತ ಆಸೆ ಇತ್ತು, ಆದರೆ ಅವಕಾಶಗಳು ಇರಲಿಲ್ಲ. ಅನಿವಾರ್ಯಗೋಸ್ಕರ ನಾನು ಜಾಬಲ್ಲಿ ಕೆಲಸ ಮಾಡ್ತಾ ಇದ್ದೆ. ದೇವರು ಯಾರ ಮುಖಾಂತರ ಹೇಗೆ ಅವಕಾಶ ಕೊಡ್ತಾನಂತ ಹೇಳೋಕ್ಕಾಗಲ್ಲ. ನನಗೂ ಕೂಡ ದೇವ್ರು ಗೊತ್ತಿಲ್ಲ ನನ್ನಂಥ ವ್ಯಕ್ತಿಗಳು ಎಷ್ಟೋ ವ್ಯಕ್ತಿಗಳು ಸರ್ಚ್ ಮಾಡ್ತಾ ಇದ್ದಾರೆ ಅವಕಾಶ ಬೇಕು ಅಂತ. ನನಗೆ ಗುಪ್ತಾ ಸರ್ ಮುಖಾಂತರ ಒಂದು ಅವಕಾಶ ಸಿಕ್ತು. ಈ ಅವಕಾಶ ತೊಗೊಂಡಾದ್ಮೇಲೆ ನನ್ನಲ್ಲಿ ಆಗಿರುವಂಥ ಬದಲಾವಣೆ ಅಂದರೆ ಮೈ ಡಿಯರ್ ಫ್ರೆಂಡ್ಸ್ ರಿಯಲಿ ಖುಷಿ ಆಗುತ್ತೆ. ಹಳ್ಳಿಯಿಂದ ಬಂದಿರುವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ನಾನು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿದೆ, ವೆಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗಿದೆ, ಡ್ರೆಸ್ ಕೋಡಲ್ಲಿ ಡೆವಲಪ್ಮೆಂಟ್ ಆಗಿದೆ. 3-star 5-star ಹೋಟೆಲೇನು ನೋಡಿರಲಿಲ್ಲ ನಾವೆಲ್ಲ, ಇವತ್ತು ಅಂಥ ಹೋಟೆಲಲ್ಲಿ ಓಡಾಡುವಂಥ ಮಟ್ಟದಲ್ಲಿ ಬೆಳೆದಿದ್ದೀವಿ. ಇದೇ ಬಿಸ್ನೆಸ್ ಥ್ರೂ ನಾನು 11 lakh ವರ್ತೇಬಲ್ i20 ಕಾರ್ ಕೂಡ ಮೇಂಟೈನ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ. ವಂಡರ್ಫುಲ್ ಅವಕಾಶ ಇದೆ, ಸೇಮ್ ಅವಕಾಶ ನಿಮಗೂ ಕೂಡ ಇದೆ. ಇವತ್ತು ನನ್ನಲ್ಲಿ ಆಗಿರೋ ಬದಲಾವಣೆಗೆ ಮೇನ್ ಕಾರಣ ಅಂದರೆ ನಾವು ಆವತ್ತು ತೊಗೊಂಡಿರೋವಂಥ ಮೇನ್ ನಿರ್ಧಾರ. ಸೊ ಮೈ ಡಿಯರ್ ಫ್ರೆಂಡ್ಸ್, ಅವಕಾಶ ನಿಮ್ಮ ಮುಂದೆ ಇದೆ. ನೀವು ಕೂಡ ಒಂದು ನೈಸ್ ವಾಯ್ಸ್ ಡಿಸಿಷನ್ನ ತೊಗೊಳ್ಳಿ. ಬೆಳೆಸಲಿಕ್ಕೆ ನಾವೆಲ್ಲ ಇದ್ದೀವಿ, ಲೀಡರ್ಸ್ ಇದ್ದಾರೆ, ಎಲ್ ಬಿ ಎಸ್ ಸಿಸ್ಟಮ್ ಇದೆ, ಎಮ್ ಎಲ್ ಎಫ್ ಕಂಪನಿ ಇದೆ. ವಿಶ್ ಯು ಆಲ್ ದ ಬೆಸ್ಟ್, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ಅವಕಾಶ ತಗೊಳ್ಳಿ, ನಿಮ್ಮ ಲೈಫಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಲಿ, ಅದನ್ನೆಲ್ಲ ಬೆಳೆಸಲಿಕ್ಕೆ ನಾವೆಲ್ಲ ಇದ್ದೀವಿ. ವಿಶ್ ಯು ಆಲ್ ದ ಬೆಸ್ಟ್. ವಂಡರ್ಫುಲ್ ಅಪರ್ಚುನಿಟಿ ನನಗೆ ಕೊಡೋಕ್ಕಿಂತ ಮುಂಚೆ ನಾನು ಹೋಟೆಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. ಸುಮಾರು 12 ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಅಷ್ಟೊಂದು ಲೈಫಲ್ಲಿ ಪರಿವರ್ತನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಬಿಸ್ನೆಸ್ ಅವಕಾಶ ಕೊಟ್ಟರು. ಕೊಟ್ಟಾಗ ನನಗೆ ಇಷ್ಟ ಆದಂತ ಈ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ವಿಚಾರ ಅಂತ ಅನ್ಸಿದೇನು ಅಂತ ಹೇಳಿದ್ರೆ, ಫ್ಯಾಮಿಲಿ ಸೆಕ್ಯೂರಿಟಿ ಬಗ್ಗೆ ನನಗೆ ಬಹಳ ಒಳ್ಳೇದನ್ನಿಸ್ತು. ಹೌದು, ನಾನಿಲ್ಲ ಅಂದ್ರೆ ನೆಕ್ಸ್ಟ್ ಜನರೇಷನ್ ಗೆ ಹೆಲ್ಪ್ ಆಗುವಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ಹಾಗೆ ಸರ್ ಹೇಳಿದಂತ ಕೆಲವೊಂದು ಕ್ಲಾರಿಟಿ ಕೇಳಿದಾಗ ಸರ್ ಹೇಳಿದಂತ ಕೆಲವೊಂದು ವಿಚಾರಗಳು ನನ್ನ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಗಳನ್ನ ತಂತು. ಫಾರ್ ಎಕ್ಸಾಂಪಲ್, ಅವ್ರು ಹೇಳಿದಂತದಿಷ್ಟೇ, ಚಿಕ್ಕ ವಯಸ್ಸಿಂದ ಯಾವ್ದೋ ಬ್ರ್ಯಾಂಡ್ ನ ಯೂಸ್ ಮಾಡ್ತೀರಾ, ಅದರಿಂದ ನಿಮ್ಗೆ ಏನ್ ಲಾಭ ಆಗಿದೆ? ಹೌದು, ನಿಜವಾಗ್ಲೂ ಅದರಿಂದ ಏನು ಲಾಭ ಆಗಿಲ್ಲ. ಅದು ಎಕ್ಸ್ಪೆಂಡಿಚರ್ ಆಗ್ತಿತ್ತು ಹೊತ್ತು ಅದರಿಂದ ಬಂಡವಾಳ ಮಾಡಿಕೊಂಡು ಬಿಸ್ನೆಸ್ ಮಾಡುವಂತ ಒಂದು ಅವಕಾಶ ಆಗಿರ್ಲಿಲ್ಲ. ಸೊ ಆ ವಿಚಾರ ನಂಗೆ ಬಹಳ ಇಷ್ಟ ಆಯ್ತು. ಇಷ್ಟ ಆದ ನಂತರ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ. ಸೊ ಬ್ರ್ಯಾಂಡ್ ನ ಚೇಂಜ್ ಮಾಡಿದೆ ಅಷ್ಟೇ. ಬ್ರ್ಯಾಂಡ್ ನ ಚೇಂಜ್ ಮಾಡ್ತಿದ್ದ ಹಾಗೆ ನನ್ನಲ್ಲಿ ಲೈಫ್ ಅಲ್ಲಿ ಕೂಡ ಚೇಂಜಸ್ ಸ್ಟಾರ್ಟ್ ಆಯ್ತು. ಸೊ ಅವ್ರು ಹೇಳಿದಂತ ಕೆಲವೊಂದು ವಿಚಾರಗಳನ್ನ ಫಾಲೋ ಮಾಡ್ತಾ ಬಂದೆ, ಕಾಪಿ ಮಾಡ್ತಾ ಬಂದೆ ಅಷ್ಟೇ. ಕಾಪಿ ಮಾಡ್ತಾ ಬಂದಿದ್ದಕ್ಕೆ ಇವತ್ತು ಇದೇ ಒಂದು ಬಿಸ್ನೆಸ್ ಮುಖಾಂತರ ಒಂದು ಸ್ಟೇಟ್ ಟೀಮ್ ಕೋಆರ್ಡಿನೇಟರ್ ರ್ಯಾಂಕ್ ಅಲ್ಲಿ ಇದೀನಿ. ಜೊತೆಗೆ ಅದ್ರ ಜೊತೆಗೆ ನಂದೇ ಆದಂತ ಒಂದು 8 ವರ್ಷ ಪ್ಲಾನ್ ಮಾಡಿ ಜಾಬ್ ಅಲ್ಲಿ ಬೈಕ್ ತಗೊಂಡಂತ ವ್ಯಕ್ತಿ. ಇದೇ ಒಂದು ಬಿಸ್ನೆಸ್ ಮುಖಾಂತರ 11 lakh ನೆಕ್ಸಾನ್ ಕಾರ್ ನ ಕೂಡ ನಾನು ಬೈ ಮಾಡಿದ್ದೇನೆ ಇದೇ ಒಂದು ಬಿಸ್ನೆಸ್ ಮುಖಾಂತರ. ಹಾಗೆ ಡ್ರೈವರ್ ಆಗಿದ್ದಾಗ ಗೆಸ್ಟ್ ನ ಏರ್ಪಡಿ ಡ್ರಾಪ್ ಮಾಡೋ ವ್ಯಕ್ತಿ ಆಗಿದ್ದವನು ಇದೇ ಒಂದು ಬಿಸ್ನೆಸ್ ಮುಖಾಂತರ. ನಾನೊಂದು ಫಾರಿನ್ ಟ್ರಿಪ್ ಕೂಡ ಮಾಡ್ಕೊ ಬಂದೆ, ಅಂಡಮಾನ್ ಮತ್ತೆ ಶ್ರೀಲಂಕಾ ಟ್ರಿಪ್ ಕೂಡ ಕ್ವಾಲಿಫೈಡ್ ಆಗಿದ್ದೀನಿ. ಸೊ ಹಾಗೆ ನನ್ನ ಟೀಮಲ್ಲಿ ಸಾಕಷ್ಟು ಜನ ಅಚೀವರ್ಸ್ ಕೂಡ ಇದ್ದಾರೆ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ಒಂದೇ ಒಂದು ನಿರ್ಧಾರ. ಸೊ ಆ ನಿರ್ಧಾರನ ತಗೊಳ್ಳಿ. ಈ ಒಂದು ಸಮಸ್ಯೆ, ಈ ಒಂದು ಲಾಕ್ಡೌನ್ ಸಮಯದ ನಿಜವಾಗ್ಲೂ ಹೇಳ್ತೀನಿ, ಇಟ್ಸ್ ವೆರಿ ಕ್ರಿಟಿಕಲ್ ಪೊಸಿಷನ್. ದಯವಿಟ್ಟು ಬ್ಯಾಕ್ಅಪ್ ಪ್ಲಾನ್ ಆಗಿ ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಇಮಿಡಿಯೇಟ್ ಆಗಿ ನಾವುಗಳು ನಿಮ್ ಜೊತೆಗೆ, ಎಲ್ ಬಿ ಎಸ್ ನಿಮ್ ಜೊತೆಗಿದೆ, ಒಂದು ವಂಡರ್ಫುಲ್ ಸಪೋರ್ಟಿಂಗ್ ಸಿಸ್ಟಮ್, ಪಕ್ಕಾ ಹೋಮ್ ಬೇಸ್ಡ್ ಬಿಸ್ನೆಸ್, ಆರಾಮ್ಸೆ ಮನೇಲಿ ಕೂತು ಇನ್ಕಮ್ ಮಾಡ್ತೀವಿ, ಇದೆಲ್ಲ ಕೂಡ ಈ ಒಂದು ಬಿಸ್ನೆಸ್ ಇಂದ ಸಿಗ್ತಾ ಇದೆ. ಸೊ ನಮ್ ಜೊತೆಗೆ ಕೈ ಜೋಡಿಸಿ ನಮ್ ಜೊತೆಗೆ ನೀವು ಕೂಡ ಬೆಳೀರಿ. ಸೊ ದಯವಿಟ್ಟು ಇಂಥ ಒಂದು ಅವಕಾಶನ ಕೈ ಚೆಲ್ಬೇಡಿ, ಏನೇನು ಯೋಚನೆ ಮಾಡಬೇಡಿ, ಜಸ್ಟ್ ಬ್ರ್ಯಾಂಡ್ ಚೇಂಜ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಎಲ್ ಬಿ ಎಸ್ ಅಂತೂ ನಮ್ ಜೊತೆಗೆ ಇದೆ. ಫಸ್ಟ್ ಆಫ್ ಆಲ್ ಎಲ್ ಬಿ ಎಸ್ ನ ಫೌಂಡರ್ ಮಿಸ್ಟರ್ ವಿನೋದ್ ಸಲಮಾನ್ ಸರ್ಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಆದರೂ ಕೂಡ ಯಾವಾಗ ಗಿರೀಶ್ ಹೆಗ್ಡೆ ಅವರು ಬಂದು ನನಗೆ ಈ ಬಿಸ್ನೆಸ್ ಬಗ್ಗೆ ಹೇಳಿಕೊಟ್ರು, ಮಾಡೋ ಕೆಲಸದ ಜೊತೆಗೆ ಏನಾದರೂ ಮಾಡ್ಬೋದು ಅಂತ ಹೇಳಿಕೊಟ್ರು, ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಶುರು ಮಾಡಿದೆ. ತಿಳ್ಕೊಂಡಾದ್ಮೇಲೆ ಕೆಲವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದೆ. ನನಗೆ ಬೇಕಾಗಿರೋದು, ನಮ್ಮ ಮನೆಗೆ ಬೇಕಾಗಿರೋದು ವಸ್ತುಗಳನ್ನ ಪರ್ಚೇಸ್ ಮಾಡಿದಾದಮೇಲೆ ಈ ಬಿಸ್ನೆಸ್ ಅವಕಾಶ ಅನ್ನೋದು ಮುಫತ್ತಾಗಿ ನನಗೆ ಸಿಕ್ತು. ಇದನ್ನು ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ನಾನು ಗಿರೀಶ್ ಹೆಗ್ಡೆ ಅವ್ರ ಜೊತೆಗೆ ಸಮಯ ಕಳೀತಾ ಬಂದೆ. ಇದಾದಮೇಲೆ ನನಗೆ ಗೊತ್ತಾಯಿತು, ಇದರಲ್ಲಿ ತುಂಬ ಉತ್ತಮವಾದ ಹಣ ಗಳಿಸ್ಬೋದು, ತುಂಬ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು ಅಂತ ಗೊತ್ತಾದಾಗ ನಾನು ಸ್ವಲ್ಪ ಸಮಯ ಕೊಡ್ತಾ ಬಂದಾಗ ಇದನ್ನು ನಾನು ನನ್ನ ಸ್ನೇಹಿತರಿಗೂ ಕೂಡ ಹೇಳಿದರೆ ಹಣ ಗಳಿಸ್ಬೋದು ಅಂತ ಗೊತ್ತಾಯಿತು. ಈ ಬಿಸ್ನೆಸ್ಸಲ್ಲಿ ಬಂದಾದಮೇಲೆ ನಾನು ಕೂಡ ಒಳ್ಳೆ ಹಣ ಗಳಿಸಿದ್ದೀನಿ, ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ, ಫಾರಿನ್ ಟ್ರಿಪ್ ಕೂಡ ಹೋಗಿ ಬಂದಿದ್ದೀನಿ, ಒಳ್ಳೆ ಹಣ ಕಳಿಸಿ ಒಳ್ಳೆ
ಪರ್ಸ್ನಾಲಿಟಿ ಕೂಡ ಡೆವಲಪ್ಮೆಂಟ್ ಆಗಿದೆ. ಡಿಯರ್ ಫ್ರೆಂಡ್ಸ್, ನಾನು ಇಷ್ಟೇ ಹೇಳಕ್ಕೆ ಬರೋದು, ನಾನೊಬ್ಬನೇ ಇನ್ಕಮ್ ಮಾಡ್ತಾ ಇಲ್ಲ, ಈ ಬಿಸ್ನೆಸ್ನ ನನ್ನ ಸ್ನೇಹಿತರಿಗೆ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ ಅವರಿಗೂ ಕೂಡ ಈ ಅವಕಾಶ ಕೊಟ್ಟೆ. ಅವರು ಕೂಡ ಹಣ ಗಳಿಸ್ತಾ ಇದ್ದಾರೆ, ನಾನು ಕೂಡ ಹಣ ಗಳಿಸ್ತಾ ಇದ್ದೀನಿ. ನಾನು ಹೇಳಿದೆ ಕಾರ್ ಕೂಡ ತೊಗೊಂಡೆ ಅಂತ. ನಾನೊಬ್ಬನೇ ಕಾರ್ ತೊಗೊಂಡಿಲ್ಲ, ನನ್ನ ಟೀಮಲ್ಲಿ ಎಲ್ ಪಿ ಎಸ್ ಸಿಸ್ಟಮಲ್ಲಿ ಸುಮಾರು 9-10 ಜನ ಕಾರ್ ತೊಗೊಂಡಿದ್ದಾರೆ ಕೂಡ ಈ ಬಿಸ್ನೆಸ್ಸಲ್ಲಿ. ಸುಮಾರು ಜನ ನಾನು ನನ್ನ ಜೊತೆಗೆ ಸುಮಾರು ಜನ ಫಾರಿನ್ ಟ್ರಿಪ್ ಕೂಡ ಮಾಡಿದ್ದೀವಿ. ನಾವಿನ್ನೂ 2-3 ಫಾರಿನ್ ಟ್ರಿಪ್ ಕೂಡ ಪೆಂಡಿಂಗ್ ಇದೆ, ಹೋಗಲಿಕ್ಕಿದೆ ನಾವು. ಇದರಲ್ಲಿ ನನಗೆ ಗೊತ್ತಾಗಿದ್ದು ಇಷ್ಟೇ, ಯಾವುದೇ ಬಾಸ್ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ, ಯಾವುದೇ ಟಾರ್ಗೆಟ್ ಇಲ್ಲದೆ, ನಮ್ಮ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ ಈ ಬಿಸ್ನೆಸ್ ಒಳಗಡೆ ಬಂದೆ. ಯಾರಿಗೆಲ್ಲ ದುಡ್ಡಿನ ಅವಶ್ಯಕತೆ ಇದೆ ಅವ್ರು ಮಾತ್ರ ಈ ಬಿಸ್ನೆಸ್ನ ಮಾಡ್ಬೋದು ಅಂತ ಗೊತ್ತಾಯಿತು. ಯಾರು ಕೆಲಸ ಮಾಡಬೇಕಲ್ಲ, ನನ್ನ ಎಲ್ಲ ಸ್ನೇಹಿತರಿಗೂ ನಾನು ಪರಿಚಯ ಮಾಡಿಕೊಟ್ಟೆ. ನನ್ನ ಕೆಲವು ಸ್ನೇಹಿತರುಗಳು ಬಿಸ್ನೆಸ್ಸಲ್ಲಿ ಬಂದರೂ ತೊಗೊಂಡ್ರು ಕೂಡ ಇವತ್ತು ಅವ್ರು ಮಾಡೋ ಕೆಲಸ ಬಿಟ್ಟು ಕೂಡ ಈ ಬಿಸ್ನೆಸ್ಸಲ್ಲಿ ಇದ್ದಾರೆ. ಕಾರಣ ಇಷ್ಟೇ, ಅವರು ಹಣ ಗಳಿಸ್ತಾ ಇದ್ದಾರೆ, ನಾನು ಹಣ ಗಳಿಸ್ತಾ ಇದ್ದೀನಿ. ಈ ಬಿಸ್ನೆಸ್ನ ತಿಳಿತಾ ತಿಳಿತಾ ಹೋದಾಗ ಅತ್ಯಂತ ಅದ್ಭುತವಾದ ಬಿಸ್ನೆಸ್ ಅಂತ ಅನ್ನಿಸ್ತು. ಯಾವುದೇ ಲಾಸ್ ಆಗುವಂಥ ಚಾನ್ಸಸ್ ಇಲ್ಲ. ನಾವು ಮಾಡೋ ಕೆಲಸದ ಜೊತೆಗೆ ಅದಕ್ಕಿಂತ ಹೆಚ್ಚಿನಾದ ಇನ್ಕಮ್ ಮಾಡ್ಬೋದು ಅಂತ ಗೊತ್ತಾದಾಗ ನಾನೇನು ಮಾಡಿದೆ, ಇದಕ್ಕೆ ಸಮಯ ಜಾಸ್ತಿ ಕೊಡ್ತಾ ಬಂದೆ. ಫುಲ್ ಟೈಮ್ ಕೂಡ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ನ ಹಳೆ ಬಿಸ್ನೆಸ್ ಕೂಡ ಇಟ್ಕೊಂಡಿದ್ದೀನಿ. ಡಿಯರ್ ಫ್ರೆಂಡ್ಸ್, ಹೇಳೋದಿಷ್ಟೇ, ನಾವು ನಮ್ಮ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಎಕ್ಸ್ಟ್ರಾ ಇನ್ಕಮಿನ ಅವಶ್ಯಕತೆ ಇದ್ದರೆ ಈ ಬಿಸ್ನೆಸ್ ಮಾಡಬೇಕು ಅಂತ ಗೊತ್ತಾಯಿತು. ನಾನೇನು ಮಾಡಿದೆ, ನನ್ನ ಸ್ನೇಹಿತರುಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ 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 ಈ ಎತ್ತರಕ್ಕೆ ಬೆಳೆದಿದ್ದೀನಿ. ಇವತ್ತು ನನ್ನನ್ನು ಈ ಬಿಸ್ನೆಸ್ ಒಳಗಡೆ ತಂದಿದ್ದಂಥ ಗಿರೀಶ್ ಹೆಗ್ಡೆ ಅವರು ಇಡೀ ಕರ್ನಾಟಕದಲ್ಲಿ ಅವ್ರನ್ನ ಬಿಟ್ಟರೆ ಅವರಲ್ಲಿ ಅತ್ಯಂತ ಹೆಚ್ಚು ಹಣ ಮಾಡಿರೋದು, ಅತ್ಯಂತ ಹೆಚ್ಚು ರ್ಯಾಂಕ್ ಗಳಿಸಿರೋದು ನಾನೇ ಅಂತ ಹೇಳ್ಕೊಳಕ್ಕೆ ಖುಷಿ ಪಡುತ್ತೀನಿ. ನಾನು ಖುಷಿ ಪಡೋದಕ್ಕೆ ಕಾರಣ ಕೂಡ ಗಿರೀಶ್ ಹೆಗ್ಡೆ ಅವರು. ಬಿಕಾಸ್ ಈ ಬಿಸ್ನೆಸ್ಸಿಗೆ ಅವರು ತಂದಿದ್ದು ಅಲ್ಲದೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದರೆ, ನನ್ನ ಟೀಮಲ್ಲೂ ಕೂಡ ನನ್ನ ಎಲ್ಲ ಅಸೋಸಿಯೇಟ್ಗಳನ್ನು ಉತ್ತಮ ಹಂತಕ್ಕೆ ಬೆಳೆಸ್ತಾ ಇದ್ದೀನಿ. ಎಲ್ಲರೂ ಹಣ ಗಳಿಸೋದ್ರಿಂದ ಸಿಗುವಂಥ ಸುಖ, ಶಾಂತಿ, ನೆಮ್ಮದಿ, ಜೀವನದಿಂದ ಜೀವನ ಶೈಲಿ ಮಾಡ್ಬೋದು ಅಂತ ನನಗೆ ಅರ್ಥ ಆದ ತಕ್ಷಣ ನಾನು ಇನ್ನೂ ತುಂಬ ಹುಮ್ಮಸ್ಸಿಂದ ಈ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಈ ಬಿಸ್ನೆಸ್ಸಲ್ಲಿ ವೀಕ್ಲಿ ನೀವು ನೋಡಿದಂಗೆ 210,000 ರುಪೀಸ್ ಅಂತ ಹೇಳ್ತಾರೆ. ಈ ಬಿಸ್ನೆಸ್ಸಲ್ಲಿ ಒಂದಲ್ಲ ಎರಡಲ್ಲ 3 ಐಡಿಯಿಂದ ಗಳಿಸ್ತಾ ಇರೋವಂಥ ನಮ್ಮ ಗುರುಗಳು ಎಲ್ ಬಿ ಎಸ್ ಸಿ ಏನೋ ಒಂದು ನಮ್ಮ ಸಿಸ್ಟಮನ್ನು ಫಾರಂ ಮಾಡಿದರೆ ವಿನೋದ್ ಸಲಮನ್ ಸರ್ ಅಂತ, ಅವರನ್ನು ನಾನು ಗುರುಗಳು ಅಂತ ಸ್ವೀಕರಿಸಿದ್ದೀನಿ. ಯಾವತ್ತೂ ಹೇಳ್ತಾರೆ, ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು, ಆವಾಗ ನಾವು ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾನು ಯಾವತ್ತೂ ಈ ಬಿಸ್ನೆಸ್ ಒಳಗಡೆ ದೃಷ್ಟಿನ ಬದಲಾಯಿಸ್ಕೊಂಡೆ, ನನಗೆ ಕಾಣೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕೆಂದರೆ ಡಿಯರ್ ಫ್ರೆಂಡ್ಸ್, ದೃಷ್ಟಿ ಬದಲಾದರೆ ದೃಶ್ಯ ಬದಲಾಗ್ತದೆ ಅಂತ ಹೇಳ್ತಾರೆ. ನಾನು ಯಾವಾಗ ಬದಲಾಯಿಸ್ಕೊಂಡೆ, ನನ್ನ ಜೀವನ ಶೈಲಿ ಚೇಂಜ್ ಆಯಿತು, ಬದುಕು ತುಂಬ ಸುಂದರವಾಗಿದೆ, ಭದ್ರತೆ ಕೂಡ ಸಿಗ್ತಾ ಇದೆ. ನಾನೊಬ್ಬನೇ ಇನ್ಕಮ್ ಮಾಡೋದ್ರ ಜೊತೆಗೆ ನಮ್ಮ ಫ್ಯಾಮಿಲಿ ಕೂಡ ಸೆಕ್ಯೂರಿಟಿ ಇದೆ. ಅದನ್ನು ನೀವು ನೋಡಿದ್ದೀರಾ, ಬಿಸ್ನೆಸ್ ಪ್ಲಾನಲ್ಲಿ ಹೇಗಿದೆ ಅಂತ ನೀವು ನೋಡಿದ್ದೀರಾ. ಅಂಥ ಒಂದು ವಂಡರ್ಫುಲ್ ಬಿಸ್ನೆಸ್ ತೊಗೊಳೋದಕ್ಕೆ, ಅದನ್ನು ಮಾಡೋದಕ್ಕೆ ನನಗೆ ತುಂಬ ಖುಷಿ ಇದೆ. ನೀವು ಕೂಡ ತೊಗೊಳ್ಳಿ, ಇದನ್ನು ಮತ್ತೆ ಭೇಟಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಮೈ ಲೈಫ್ ಸ್ಟೈಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುಪ್ತಾ ಸರ್. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಹೆಗಡೆ ಅಂತ. ಈ ಒಂದು ವಂಡರ್ಫುಲ್ ಅಪರ್ಚುನಿಟಿ ತಗೊಳ್ಳೋದಕ್ಕಿಂತ ಮುಂಚೆ ಜಾಬ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಏನಾದ್ರು ಒಂದು ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು ಅನ್ನೋ ಹಂಬಲ ತುಂಬ ಇತ್ತು. ಸೊ ನನ್ನ ಸ್ನೇಹಿತರು ಈ ಬಿಸ್ನೆಸ್ ಅಪರ್ಚುನಿಟಿಯನ್ನು ತೋರಿಸಿದ್ರು. ಫಸ್ಟ್ ಆಫ್ ಆಲ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದು ಮತ್ತು ರೆಕಮೆಂಡ್ ಮಾಡೋದ್ರ ಮೂಲಕ ತುಂಬ ಪ್ರಾಫಿಟೇಬಲ್ ಬಿಸ್ನೆಸ್ ಮಾಡ್ಬೋದು ಇದರಲ್ಲಿ. ಸೊ ಇದು ಅರ್ಥ ಆಯಿತು, ಅರ್ಥ ಮಾಡಿಕೊಂಡು ಪ್ರಾಡಕ್ಟನ್ನು ಬೈ ಮಾಡಿದೆ. ಸೊ ಆ ಟೈಮಲ್ಲಿ ಪ್ರಾಡಕ್ಟನ್ನು ಬೈ ಮಾಡೋ ಟೈಮಲ್ಲಿ ತುಂಬ ನನಗೆ ಕಷ್ಟ ಆಯಿತು, ಆದರೂ ಕೂಡ ಬೈ ಮಾಡಿದೆ. ಸೊ ಬೈ ಮಾಡಿಬಿಟ್ಟು ಆಫ್ಟರ್ 6 ವೀಕ್ ಒಂದು ನಾನೊಂದು ಟ್ರೈನಿಂಗ್ ಪ್ರೋಗ್ರಾಮನ್ನು ಅಟೆಂಡ್ ಆದೆ. ಡಿಯರ್ ಫ್ರೆಂಡ್, ಆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಒಂದು 3 ಲೈನು ನನ್ನನ್ನು ತುಂಬ ಮೋಟಿವೇಟ್ ಮಾಡ್ತು ಅಂತ ಹೇಳಿದರೆ, ಜೀವನದಲ್ಲಿ ಕೋಟ್ಯಾಧೀಶರಾಗಬೇಕಾ ಅಂತ. ಹೌದು ಸ್ನೇಹಿತರೆ, ಕೋಟ್ಯಾಧೀಶರಾಗಬೇಕು. ಸೊ ಕೋಟ್ಯಾಧೀಶರಾಗಬೇಕು ಅಂತ ಹೇಳಿದರೆ ನೌಕರಿ ಬಿಡಬೇಕು ಅಂತ. ಯಾಕೆಂತ ಸ್ನೇಹಿತರೆ, ನೌಕರಿ ಮಾಡ್ತಾ ಮಾಡ್ತಾ ಯಾರೂ ಕರೋಡಪತಿಗಳಾಗಿಲ್ಲ, ನೌಕರಿ ಕೊಡ್ತಾ ಕೊಡ್ತಾ ಕರೋಡಪತಿಗಳಾಗಿದ್ದಾರೆ. ಇದೊಂದು ನನ್ನನ್ನು ಮೋಟಿವೇಟ್ ಮಾಡಿದ್ದು. ಎರಡನೇ ವಿಚಾರ ಏನು ಅಂತ ಹೇಳಿದರೆ, ಬಡೇ ಬಡೇ ಸಪ್ನೆ ಖುದ್ ಕಾ ಮೆಹನತ್ ಸೆ ನಹಿ ದೂಸರೋ ಕಾ ಮೆಹನತ್ ಸೆ ಪೂರಾ ಹೋ ಜಾತಾ ಅಂತ. ಹೌದು ಸ್ನೇಹಿತರೆ, ದೊಡ್ಡ ದೊಡ್ಡ ಕನಸುಗಳು ನಮ್ಮ ಒಬ್ಬರ ಶ್ರಮದಿಂದ ಪೂರ್ತಿ ಮಾಡೋಕ್ಕಾಗಲ್ಲ, ಅದಕ್ಕೆ ತುಂಬ ಜನರ ಶ್ರಮ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಕೆಲಸ ಮಾಡ್ತಾ ಇರುವಂತಹ ಆರ್ಗನೈಸೇಷನ್ ಇರ್ಬೋದು, ಇವತ್ತು ಸಂಸ್ಥೆ ಇರ್ಬೋದು, ಅವರೆಲ್ಲರ ಕನಸು ನನಸಾಗುತ್ತೆ. ಯಾಕೆಂತ ಹೇಳಿದರೆ, ಅವರಿಗೆ ಅವ್ರ ಅಂಡರ್ ತುಂಬ ಜನ ವರ್ಕ್ ಮಾಡ್ತಾರೆ. ಇದೊಂದಾಯಿತು. ಸೆಕೆಂಡ್, ಇನ್ನೊಂದು ನನ್ನನ್ನು ಮೋಟಿವೇಟ್ ಮಾಡಿದ್ದಂದರೆ, ಜಿಂದಗಿ ಮೇ ಜಿಸ್ಕಾ ಜೈಸಾ ಬನ್ನಾ ಹೇ ಉನ್ಕಾ ಸುನ್ನಾ ಹೇ ಅಂತ. ಅಂದರೆ ನಾವು ಯಾರ ರೀತಿ ಆಗಬೇಕು ಅಂದ್ಕೊಳ್ತೀವಿ ಅವ್ರ ಮಾತು ಕೇಳಬೇಕಾಗತ್ತೆ. ಡಿಯರ್ ಫ್ರೆಂಡ್, ಅದಕ್ಕೋಸ್ಕರ ಈ ಒಂದು ಅಪರ್ಚುನಿಟಿ ನೀವು ಕೇಳಿದ ನಂತರ ನೀವು ತುಂಬ ಜನರ ಹತ್ರ ಕೇಳ್ತೀರಾ,
ಸೊ ನಾನು ಸ್ಟಾರ್ಟ್ ಮಾಡಬಹುದಾ ಏನು ಅಂತ ಅಂದ್ರೆ, ನಿಮ್ಗೆ ಡಿಫ್ರೆಂಟ್ 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 ತರ ನಿಮ್ಗೆ ಸಲಹೆ ಸೂಚನೆಗಳು ಬರ್ತವೆ. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಇದೊಂದು ಬಿಗ್ ಇಂಡಸ್ಟ್ರಿ ಇದೆ. ಈ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಕರೋಡ್‌ಪತಿಗಳಾಗಿದ್ದಾರೆ. ಅಂದ್ರೆ ಇದೊಂದು ರೆವಲ್ಯೂಷನ್ ಇದೆ, ಇದಕ್ಕೆ ನಾವು ಅಡ್ಜಸ್ಟ್ ಆಗಿ ನಾವು ಮಾಡಿದ್ರೆ ನಾವು ಕೂಡ ಯಶಸ್ ಗಳಿಸ್ತೀವಿ. ಈ ಕೆಲವು 5 ವರ್ಷದಿಂದ 4 ವರ್ಷದಿಂದ 5 ವರ್ಷದಿಂದ ಸ್ಟಾರ್ಟ್ ಮಾಡಿದವರಲ್ಲಿ ಇವತ್ತು ದೊಡ್ಡ ಲೆವೆಲಲ್ಲಿ ಇನ್ಕಮ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ನನ್ನ ಜೀವನದ ಒಂದು ಸೀಕ್ರೆಟ್ ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಈ ಸಕ್ಸಸ್ ಸೀಕ್ರೆಟ್ ಅಂತ ಹೇಳಿದ್ರೆ, ನಾನು ಕೂಡ ಅದನ್ನ ಪಾಲಿಸಿದ್ದೀನಿ, ಜಿಸ್ಕಾ ಜೈಸಾ ಬನ್ನಾ ಹೇ ಉಸ್ಕಾ ಸುನ್ನಾ ಹೇ ಅಂತ. ಅದಕ್ಕೋಸ್ಕರ ನನಗೆ ಯಶಸ್ ಸಿಕ್ಕಿದೆ. ಇನ್ನು ಈ ಬಿಸ್ನೆಸ್ ಅನ್ನ ಶುರು ಮಾಡಬೇಕಂತ 100% ಶುರು ಮಾಡಬೇಕು ಡಿಯರ್ ಫ್ರೆಂಡ್. ಪ್ರಾಡಕ್ಟ್ ಅನ್ನ ಬೈ ಮಾಡೋದ್ರ ಮೂಲಕ ಶುರುವಾಗುತ್ತೆ. ಸೊ ಪ್ರಾಡಕ್ಟ್ ಅನ್ನ ಬೈ ಮಾಡುವಾಗಲೂ ಕೂಡ ನನಗೆ ಗೊತ್ತು, ಇಲ್ಲಿ ತುಂಬಾ ಜನ ಸರ್ ಮಾಡ್ಬೇಕಾ ಈ ಟೈಮಲ್ಲಿ, ಅಯ್ಯೋ ನನ್ನ ಹತ್ರ ಹಣ ಇಲ್ಲ ಇದೆಯಾ ಸರ್, ನಾನು ಈ ಟೈಮಲ್ಲಿ ನೀವು ಅಪರ್ಚುನಿಟಿ ಕೊಟ್ರೆ ಹೇಗೆ ಸರ್, 3 ಮಂತ್ಸ್ ಹಿಂದೆ ಬಂದು ನನಗೆ ಹೇಳಿದ್ರೆ ನಾನು ಶುರು ಮಾಡ್ತಿದ್ದೆ ಸರ್. ಏನಿಲ್ಲ ಸರ್, ಇವಾಗ ಏನ್ ನೀವು ಶುರು ಮಾಡ್ತೀರಾ, ಇದೇ ಒಂದು ಬೆಸ್ಟ್ ಟೈಮ್. ಮತ್ತೆ ಇನ್ನೊಂದು, ಆರೋಗ್ಯಕ್ಕೆ ಹಣ ತೊಡಗಿಸೋದನ್ನ ಇನ್ವೆಸ್ಟ್ ಮಾಡೋದನ್ನ ದಯವಿಟ್ಟು ಕಂಜ್ಯೂಸ್ ಮಾಡಕ್ ಹೋಗಬೇಡಿ. ಹೌದು ಸ್ನೇಹಿತರೆ, ಆರೋಗ್ಯ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಆರೋಗ್ಯ ಹಾಳಾದ್ರೆ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಟ್ ಪ್ರೆಸೆಂಟ್ ಆ ಸಂಪಾದನೆ ಕೂಡ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಪ್ರಾಡಕ್ಟ್ ಅನ್ನ ಬೈ ಮಾಡಿ, ನಿಮ್ಮನ್ನ ಇವತ್ತು ಯಾರು ಈ ಪ್ರೋಗ್ರಾಮಿಗೆ ಇನ್ವೈಟ್ ಮಾಡಿದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ, ಅವರೊಂದು ಬೆಸ್ಟ್ ಪ್ರಾಡಕ್ಟ್ ಅನ್ನ ನಿಮ್ಗೆ ಸೂಚನೆ ಕೊಡ್ತಾರೆ. ಪ್ರಾಡಕ್ಟ್ ಬೈ ಮಾಡಿ, ಇನ್ನು ಮುಂದೆ ಈ ಬಿಸ್ನೆಸ್ ಅನ್ನ ಮುಂದುವರ್ಸೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಸಲಹೆ ಕೊಡ್ತಾರೆ. ಅವ್ರ ಸಲಹೆ ಮೇರೆಗೆ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ, ನಿಮ್ ಜೊತೆ ನಾವಿದ್ದೀವಿ, ನಾವೊಂದು ರೆವಲ್ಯೂಷನ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ರು ಕೂಡ ನನಗೆ ಗೊತ್ತು ಇವತ್ತು ಸಮಾಜವನ್ನ ದೂರ್ತಾರೆ, ಗೌರ್ಮೆಂಟ್ ಅನ್ನ ದೂರ್ತಾರೆ, ಸೊ ಎಲ್ಲ ಸರ್ಕಾರವನ್ನ ದೂರ್ತಾರೆ. ಸರ್ಕಾರನು ಕೂಡ ಏನ್ ಮಾಡಕ್ ಸಾಧ್ಯ ಇದೆ, ಸಮಾಜ ಏನ್ ಮಾಡಕ್ ಸಾಧ್ಯ ಇದೆ, ನಾವು ಸಮಾಜಕ್ಕೆ ಏನಾದ್ರು ಮಾಡಬೇಕಾಗಿದೆ. ಎಷ್ಟೋ ಜನ ಇವತ್ತು ಕಷ್ಟಪಡ್ತಾ ಇದ್ದಾರೆ, ಇವತ್ತು ಎಷ್ಟೋ ಜನರಿಗೆ EMI ಕಟ್ಟಕ್ ಆಗ್ತಾ ಇಲ್ಲ, ಎಷ್ಟೋ ಜನಕ್ಕೆ ಮನೆ ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅಂತವ್ರನ್ನೆಲ್ಲರನ್ನೂ ಈ ಬಿಸ್ನೆಸ್ ಅಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿ ಅವ್ರಿಗೆ ಒಂದು ಸಂಪಾದನೆ ಮಾಡ್ಕೊಳ್ಳೋ ಒಂದು ಸಪೋರ್ಟ್ ಅನ್ನ ನಾವೆಲ್ಲ ಮಾಡೋಣ. ನಾವೊಂದು ಚಾಲೆಂಜ್ ತಗೋಣ. ಎಲ್ಲರ ಪರ್ ಕ್ಯಾಪಿಟ ಇನ್ಕಮ್ ಜಾಸ್ತಿ ಆದ್ರೆ ಮಾತ್ರ ಡಿಯರ್ ಫ್ರೆಂಡ್ಸ್ ಈ ದೇಶ ದೊಡ್ಡ ಲೆವೆಲ್ ಬೆಳೆಯಕ್ ಸಾಧ್ಯ ಇದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ಇಂಡಿಯಾದಲ್ಲಿ ದೊಡ್ಡ ರೆವಲ್ಯೂಷನ್ ತರ್ತಾ ಇದೆ. ಸೊ ಇದಕ್ಕೆ ನಾವು ಕೈ ಜೋಡಿಸಲೇಬೇಕು ಡಿಯರ್ ಫ್ರೆಂಡ್. ಸೊ ಎಲ್ಲರೂ ನೀವು ಸ್ಟಾರ್ಟ್ ಮಾಡಿ, ಮತ್ತೆ ಬೇಗ ಎಂಟರ್ ಆಗೋದ್ರಿಂದ ಬೇರೆ ಬೇರೆ ಬೆನಿಫಿಟ್ ಗಳೆಲ್ಲ ಇದಾವೆ. ಸೊ ಇದನ್ನ ನಿಮ್ಮವರು ಯಾರು ನಿಮ್ಮನ್ನು ಇನ್ವೈಟ್ ಮಾಡಿದಾರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಅವ್ರ ಜೊತೆಗೆ ಕೈ ಜೋಡಿಸಿ ನಾವು ಒಂದು ದೊಡ್ಡ ರೆವಲ್ಯೂಷನ್ ಮಾಡೋಣ ಅಂತ ಹೇಳ್ತಾ, ನನ್ನನ್ನು ಈ ಲೆವೆಲ್ಲಿಗೆ ಇಂಟ್ರೊಡ್ಯೂಸ್ ಮಾಡಿದಂತ ಅಥವಾ ಈ ಲೆವೆಲ್ಲಿಗೆ ನನ್ನನ್ನು ಬೆಳೆಸಿದಂತ ಒಬ್ಬ ಮಹಾನ್ ವ್ಯಕ್ತಿ, ನಾನು ಇವತ್ತು ಅವರ ಹೆಸರು ತಿಳೋಕೆ ಇಷ್ಟಪಡ್ತೀನಿ. ಇವತ್ತು GTC ಲೆವೆಲ್ ಮೀನ್ಸ್ ಗ್ಲೋಬಲ್ ಟೀಮ್ ಕೋಆರ್ಡಿನೇಟರ್ ಅಂತ ಕರಿತೀವಿ. ಇವತ್ತು ಇಂಡಿಯಾದಲ್ಲಿ ದೊಡ್ಡ ಹೆಸರಿದೆ ಅವ್ರದ್ದು. ಅದರ ಜೊತೆಗೆ ಬೆಸ್ಟ್ ಟ್ರೈನರು ಕೂಡ, ನಮ್ಮ LBS ಗ್ರೂಪ್ನ ಫೌಂಡರ್ ಕೂಡ ಅಂತ ಒಂದು ಮಹಾನ್ ವ್ಯಕ್ತಿಗೆ ನಾನು ನನ್ನ ಹೃತ್ಪೂರ್ವಕ ಅಂತ ಅಭಿನಂದಿಸ್ತಿರ್ತೀನಿ, ಮಿಸ್ಟರ್ ವಿನೋದ್ ಸೋಲೋಮನ್ ಸರ್. ಸೊ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಸ್ನೇಹಿತರೆ, ನಿಮ್ಮವ್ರು ಯಾರೆಲ್ಲ ಇವತ್ತು ಇನ್ವೈಟ್ ಮಾಡಿದ್ರೆ ಅವ್ರ ಜೊತೆ ಕೈ ಜೋಡಿಸಿ ನಾವೆಲ್ಲ ಸೇರಿ ಬೆಳೆಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ MI ಲೈಫ್, ಜೈ LBS, ಜೈ ನೆಟ್ವರ್ಕ್ ಮಾರ್ಕೆಟಿಂಗ್. ಥ್ಯಾಂಕ್ ಯು ಸೋ ಮಚ್.